ಅದರ ಜೊತೆಗೆ ನಮಗ ಕಲ್ಪನಾ ಬರುವಂತ ಏನು ಅಂದ್ರೆ, ವಿಜ್ಞಾನ ನಮ್ಮನ್ನ ದಿವಸಕ್ಕಲ್ಲ ಕ್ಷಣ ಕ್ಷಣಕ್ಕೆ ನಮ್ಮ ಅಂತಃಕರಣಗಳಲ್ಲಿ ಹೊಸ ಹೊಸ ವಾಸನೆಗಳನ್ನು ನಿರ್ಮಾಣ ಮಾಡಿ ನಮ್ಮನ್ನ ನಿರಂತರವಾಗಿ ದುಃಖದ ಕಡೆಗೆ ತುಂಬ ಹೊಂಟದ ಅಸಮಾಧಾನದ ಕಡೆಗೆ ನಮ್ಮ ಜೀವನ ಏನದನ್ನು ವ್ಯಗ್ರ ಆಗುವಂಗೆ ಮಾಡಲಿಕ್ಕೆ. ಅರ್ಥಾತ್ ನಮಗೆ ಅನ್ನ ವಸ್ತ್ರ ಆಶ್ರಯಗಳ ಒಂದು ಸಮೃದ್ಧಿ ಇದ್ದ ಇತ್ತು ಅಂದ್ರೆ ನಾವು ತಿನ್ಕೊಂಡು ಉಂಡ್ಕೊಂಡು ಆರಾಮಿದ್ದೀವಿ ಅಂತ ನಮ್ಗೆ ಅನಿಸ್ತಿದ್ರ ಹಂಗಾದ್ರೆ ಮನುಷ್ಯ ಜೀವನದ ಪುರುಷಾರ್ಥ ಇಷ್ಟನೋ ಹೆಂಗ? ನಾವು ಮನುಷ್ಯರಾಗಿ ಹುಟ್ಟಿ ಬಂದು ಮಾಡಬೇಕಾಗಿರೋ ಸಾಧಿಸಬೇಕಾಗಿರೋದು ಇಷ್ಟನೋ ಹೆಂಗ? ನನಗೆ ಎಷ್ಟೋ ದಿವಸದಿಂದ ಮನುಷ್ಯನ ಕೊರಿತದೇನು ಅಂತಂದ್ರೆ ನಾವು ಜಪ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ. ಖರೆ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗಿ ಅವರು ಅಗದಿ ಕೊನೆ ಕೊನೆ ಸಮಯದಲ್ಲಿ ವಿವೇಕಾನಂದರಿಗೆ ಎಷ್ಟರೇ ತಳಮಳ ಆಗ್ತಿತ್ತು ಅಂದ್ರೆ ತಮಗೆ ನಿರ್ವಿಕಲ್ಪ ಸಮಾಧಿ ಪ್ರಾಪ್ತ ಆಗ್ಬೇಕು. ಅದಕ್ಕಾಗಿ ಅಂತೂ ಒಂದ್ ದಿವಸ ರಾತ್ರಿ ಬೆಳತನಕ ಇಡೀ ರಾತ್ರಿ ಅವರು ಅರ್ಥಾತ್ ಏನು ಅಂದ್ರೆ ದಕ್ಷಿಣೇಶ್ವರದಲ್ಲಿ ಆ ಒಂದು ಭಾಗದಲ್ಲಿ ರಾಮಕೃಷ್ಣ ಪರಮಹಂಸರು ಎಲ್ಲಿದ್ರು ಅಲ್ಲಿ ಆ ಇಡೀ ಇದ್ರ ತುಂಬ ಅವ್ರ ಮನೆ ಸುತ್ತಮುತ್ತಲು ಬೆಳತನಕ ಭಗವಂತ ನಾಮಸ್ಮರಣೆ ಮಾಡ್ಕೋತ ಓಡಾಡ. ಅವ್ರಿಗೆ ಒಂದ್ ಕಡೆ ಕೂಡ್ಲಿಕ್ಕೆ ಆಗೋದು. ರಾಮಕೃಷ್ಣ ಪರಮಹಂಸರ ಕನಿಷ್ಠ ಹೇಳಿದ್ರು, ಯಾಕೆ ನಿನ್ಗೆ ಇಷ್ಟೊಂದು ತ್ರಾಸು ಮಾಡ್ಕೊಳ್ಕತ್ತೀವಿ, ಯಾಕೆ ನೀ ಇಷ್ಟೊಂದು ಹುಚ್ಚರಂಗ್ ಓಡಾಡ್ಲಿಕ್ಕತ್ತಿದ್ಯ? ಅವಾಗ ಅವ್ರು ಹೇಳಿದ್ರು, ನನಗೆ ನಿರ್ವಿಚಾರ ಅವಸ್ಥಾ ಬೇಕು, ನಿರ್ವಿಕಲ್ಪ ಸಮಾಧಿ. ಅರ್ಥಾತ್ ಏನು ಅಂದ್ರೆ, ನಾವು ಮನುಷ್ಯ ದೇಹ ಧಾರಣೆ ಮಾಡಿಕೊಂಡು ನಮಗ ಪಡ್ಕೊಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಯಾವ ಒಂದು ಮಾನಸಿಕ ಅವಸ್ಥೆಗಳವನು ಆ ಅವಸ್ಥೆಗಳನ್ನು ನಾವು ಈ ಜನ್ಮದಲ್ಲಿ ಪಡ್ಕೊಂಡ್ರೆ ನಿಜವಾಗಿಯೂ ಏನದ ಅಂದ್ರೆ ಅದರಂಥ ಒಂದು ಸಮಾಧಾನ ತೃಪ್ತಿ ಏನದನು ನಾವು ಪ್ರಪಂಚದಲ್ಲಿ ಎಷ್ಟೇ ಪ್ರಕಾರದಿಂದ ಯಾವುದೇ ಪ್ರಕಾರದಿಂದ ನಾವು ಸಮೃದ್ಧವಾದ ಜೀವನ ಬಾಳಿದ್ರು ನಮಗೆ ಸಮಾಧಾನ ಅರ್ಥಾತ್ ಏನು ಅಂದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ತಿ. ನಾನೊಂದು ವಾಕ್ಯ ಬರೆದೆ, ಸಾಮಾನ್ಯವಾಗಿ ನಾವು ಶ್ರೀಮಂತರಿಗೆ ಅರ್ಥಾತ್ ದುಡ್ಡಿನ ಶ್ರೀಮಂತಿಕೆಯಿಂದ ನಾವು ನಮ್ಮ ಜೀವನದ ಬಹಿರಂಗವನ್ನು ಸಮೃದ್ಧ ಮಾಡಿಕೊಳ್ಬಹುದು, ಐಷಾರಾಮದ ಜೀವನ ಕಲಿಬಹುದು, ಅರ್ಥಾತ್ ಏನು ಅಂದ್ರೆ ವೈಭವದ ಜೀವನ ಕಲಿಬಹುದು. ಆದರೆ ಅದರೊಳಗಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಆಯ್ತು ಅನ್ನುವಂತಹ ಶಕ್ತಿ. ಆದರೆ ನಾಮಸ್ಮರಣೆಯ ಶ್ರೀಮಂತಿಕೆಯಿಂದ ನಾವು ನಮ್ಮ ಅಂತರಂಗವನ್ನು ಸಮೃದ್ಧಗೊಳಿಸಿಕೊಂಡು ಅಂತರಂಗದಲ್ಲೇ ಒಂದು ಅರ್ಥಾತ್ ಏನಂದ್ರೆ ಪೂರ್ಣ ಒಂದು ಸಮಾಧಾನದ ಸಂತೃಪ್ತಿಯ ಜೀವನ ನಮ್ಮ ಬಾಳಲಿಕ್ಕೆ ಸಿಗ್ತದೆ. ಅಂಥ ಜೀವನ ಬಾಳುವವರಿಗೇನೆ ಸತ್ಪುರುಷರು ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಕಳಕಳಿ ಏನಿದೆ ಅಂತಂದ್ರೆ ನಮಗೇನು ಬೇಕು ಅಂದ್ರೆ ನಮ್ಮ ಕಾಮಧೇನು ಕಲ್ಪಕ್ಷ ಚಿಂತಾಮಣಿ ಸಿಕ್ಕದು, ನಾವು ಏನ್ ಕೇಳ್ತೀವೋ ಅದನ್ನು ಕೊಡ್ತೇವೆ. ನಾನಿವತ್ತು ಹೇಳಿದ ಪ್ರವಚನದ ಸೂರ್ಯಗ್ರಹಣದಲ್ಲಿ ಒಬ್ಬರಾದರೂ ನನ್ನ ಅಜ್ಞಾನ ತೋಡ್ರಿ, ನನ್ನ ಅಭಿಮಾನ ತೋಡ್ರಿ, ನನ್ನ ದೇಹಾಭಿಮಾನ ತೋಡ್ರಿ ಅಂತ ಮಹಾರಾಜ ಅಂತಿದ್ರೆ ಮಹಾರಾಜ ಹೇಳಿದ್ರು ನಾನು ಅವ್ರಿಗೆ ಆತ್ಮಜ್ಞಾನ ಕೊಡ್ಬೇಕಾಗ್ತಿತ್ತು. ಹೆಂಗೋ ಹಂಗೆ ಹೇಳಿದ್ರೆ ಅಂದ್ರೆ ನಮ್ ಕಳಕಳಿ ಅದ ನಮಗೆ. ಇನ್ನೂ ನಾ ಎಷ್ಟೋ ಸಲ ಹೇಳ್ತೀನಿ, ಭಗವಂತನ ದರ್ಶನದ ಅವಸರ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಮತ್ತು ಮಾಡಿ ಉಪಯೋಗನೂ ಆಗುದಿಲ್ಲ. ನನ್ನ ಲಘುನ ದೇವರ ದರ್ಶನ ಆಗ್ಲಿ, ಲಘುನ ದೇವರ ದರ್ಶನ ಆಗ್ಲಿ ಅನ್ನೋಕ್ಕಿಂತಲೂ ನನ್ನ ಮನಸ್ಸು ದೇವರ ಭಗವಂತನ ದರ್ಶನಕ್ಕೆ ಯೋಗ್ಯ ಆಗಲಿ, ನನ್ನ ಅಂತಃಕರಣ ಶುದ್ಧ ಆಗಲಿ, ನನ್ನ ವಾಸನೆಗಳೆಲ್ಲ ಶಾಂತ ಆಗಲಿ. ಅರ್ಥಾತ್ ಏನು, ನನ್ನ ವಾಸನೆಗಳು ನಿರ್ವಾಸನೆ ಆಗಲಿ, ನನ್ನ ಮನೋವಿಕಾರಗಳೆಲ್ಲ ಏನಿದೆ ಶಾಂತ ಆಗಲಿ, ನನ್ನ ಸ್ವಭಾವದಲ್ಲಿ ಪರಿವರ್ತನೆ ಆಗಲಿ, ನನ್ನ ಮಾತು ಕಥಿ, ನನ್ನ ನಡತೆ, ನನ್ನ ವ್ಯವಹಾರ, ನನ್ನ ತೋಳೋದು, ನನ್ನ ಕೊಡೋದು, ನನ್ನ ಊಟ, ನನ್ನ ಉಪಚಾರ, ಇದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಪರಿವರ್ತನೆ ನಾವು ದಿವಸಕ್ಕೆ ದಿವಸಕ್ಕೆ ಕ್ಷಣಕ್ಕೆ ಕ್ಷಣಕ್ಕೆ ಅದೇ ರೀತಿಯಾಗಿ ಏನು ಅಂದ್ರೆ ತಾಸು ತಾಸಿಗೆ ದಿವಸಕ್ಕೆ ದಿವಸಕ್ಕೆ ನಾವು ನಮ್ಮ ಆಂತರಿಕ ವಿಕಾಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಹೊರಗಿನಿಂದ ಸುಮ್ಮನೆ ಏನೇನಾದ್ರೂ ನಮ್ಮ ಪ್ರಪಂಚವನ್ನು ನಾವು ಚಂದ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದ್ರೊಳಗಿಂದ
ಏನೇನೋ ನಿಷ್ಪನ್ನ ಆಗೋದು. ನಾವು ನೋಡ್ತೀವಿ ಎಂಥೆಂಥ ಅವರು ಪ್ರಪಂಚದಲ್ಲಿ ಏನೇನು ಪರಿಸ್ಥಿತಿ ಬರ್ತದ ಅನ್ನೋದನ್ನು ನೋಡ್ತೀವಿ. ಸಮಾಧಾನ ಇಲ್ಲರಿ ಪ್ರಪಂಚದವರು. ಯಾಕೆಂದ್ರೆ ಏನಾಗಿದೆ, ನಮ್ಮ ಅಂತಃಕರಣದಲ್ಲಿ ಎಷ್ಟರೇ ದೋಷಗಳು ಮಾಲಿನ್ಯಗಳು ತುಂಬಿಕೊಂಡವಂದ್ರೆ ಎಷ್ಟರೇ ಸ್ವಾರ್ಥಿ ಇದ್ದೀವಿ, ಎಷ್ಟರೇ ದುರಭಿಮಾನಿ ಇದ್ದೀವಿ, ಎಷ್ಟರೇ ಒಳಗೆ ಅಸೂಯ, ಎಷ್ಟರೇ ದ್ವೇಷ ಅಸೂಯ ಅಭಿಮಾನ ಅಜ್ಞಾನ ತುಂಬಿದೆ. ಆದರೂ ಸುಮ್ಮನೆ ನಾವು ಹೊರಗಿನಿಂದ ಒಂದೇನೋ ಒಂದು ಚಂದ ಮುಖವಾಡ ಹಾಕ್ಕೊಂಡು ನಾವು ಸುಮ್ಮನೆ ಏನೋ ಒಂದು ಸಮಾಜದ ಮುಂದೆ ಚಂದ ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಹೊರತು ಒಳಗಿನಿಂದ ನಾವು ಬಹಳ ಮಲಿನಿದ್ದೀವಿ. ಆ ಮಾಲಿನ್ಯನ ಇವತ್ತು ನಮಗೆ ಭಗವಂತನ ಅನುಭವದಿಂದ ವಂಚಿತ ಮಾಡಿದ್ರು. ನಮ್ಮಂತಹ ಶುದ್ಧಿ ಇಲ್ಲದೆ ಇರೋದ್ರಿಂದಲೇ ಇಲ್ಲಾಂದ್ರೆ ನಮಗೆ ಭಗವಂತನ ಜ್ಞಾನ ಅನುಭವ ಅದಿವ್ಯವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪದ ದರ್ಶನ ನಮಗೆ ಆಗಬೇಕಾಗಿ. ಆದ್ರೆ ನಮಗದು ಏನಿಲ್ಲ ಅಂದ್ರೆ ನಮ್ಮ ಅಂತಃಕರಣದ ಕನ್ನಡಿನ ಎಷ್ಟು ಹೊಲಸದ ಅಂತಂದ್ರೆ ಅದರೊಳಗೆ ಆ ಭಗವಂತನ ಪ್ರತಿಬಿಂಬ ನಮಗೆ ಕಾಣಿಸಂಗೇ ಇಲ್ಲ. ಆದ್ರಿಂದ ನಾವು ಕಳಕಳಿಯಿಂದ ಏನಾದರೂ ಸಾಧನೆ ಮಾಡ್ಬೇಕು. ಏನ್ ಸಾಧನೆ ಮಾಡ್ಬೇಕು, ಯಾವುದರಿಂದ ನಮ್ಮ ಚಿತ್ತ ಶುದ್ಧಿ ಆಗ್ತದೆ, ಏನ್ ಮಾಡಿ ನನ್ನ ಮನಸ್ಸಿಗೆ ನನ್ನ ಮನಸ್ಸು ನಿರ್ಮಲ ಆಗ್ತದೆ. ಇವತ್ತು ಚಿತ್ತ ಶುದ್ಧಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ಯಾಕೆಂದ್ರೆ ನಾವು ಒಂದು ವಿರುದ್ಧ ಪ್ರವಾಹದಲ್ಲಿ ಹೊಂಟೀವಿ. ಇವಾಗ ನಮಗೆ ಎದುರು ಈಸಬೇಕಾಗಿದೆ, ಎದುರು ಈಸ್ಲಿಕ್ಕೆ ಪರಾಕ್ರಮ ಬೇಕಾಗ್ತದೆ, ತಾಕತ್ ಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ, ಆತ್ಮ ಸಾಕ್ಷಾತ್ಕಾರ ದುರ್ಬಲರೇ ಆಗಂಗಿಲ್ಲ. ದುರ್ಬಲರ ಅರ್ಥ ಏನು ಅಂದ್ರೆ ನಾವು ಈ ಪ್ರಪಂಚದ ಪ್ರವಾಹದ ವಿರುದ್ಧ ಈಸ್ ತಯಾರಿ ಮಾಡಿದ್ವಿ. ನಾವು ಪ್ರಪಂಚದ ಪ್ರವಾಹ ಪತಿತರಾಗಿಬಿಟ್ಟಿವಿ. ನಾನು ಎಷ್ಟು ಮಂದಿ ಸುಶಿಕ್ಷಿತನ್ನ ಎಷ್ಟು ಮಂದಿ ದೊಡ್ಡ ದೊಡ್ಡ ಇವ್ರನ್ನ ನೋಡ್ತೀವಲ್ಲ, ಅರ್ಥಾರ್ಥ ಏನು ಅಂದ್ರೆ ಈಗ ತುತ್ತು ತಲೆಗೋಳಿಸೋದು ಏನ್ ದೊಡ್ಡ ಅದ್ರೊಳಗೆ ಮಹತ್ವದ ಹೇಳ್ತು. ಏನು ಹುಚ್ಚನಂಗ ಒಬ್ಬ ಮಾಡಿ ಅಕ್ಷರಶಃ ಭಿಕಾರಿಗಳು ಸಹಿತ ಅದನ್ನ ತಲೆಗೋಳಿಸುತ್ತಾರೆ. ಅದನ್ನ ನೋಡ್ಕೊಂಡು ನೋಡ್ಕೊಂಡು ದೊಡ್ಡ ದೊಡ್ಡ ಆಫೀಸರ್ಗಳು ಡಾಕ್ಟರ್ಗಳು ವಕೀಲ್ಗಳು ಏನು ಅದನ್ನೇ ನಾ ಏನಂತೀನಿ, ಇಂಥ ಎಷ್ಟೊಂದು ನಾವು ಹೀನ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗಿಕತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಸಹಿತ ನಮ್ಮ ಜೀವನವನ್ನು ಚಂದ ಮಾಡಿಕೋಬೇಕು, ಸುಂದರ ಮಾಡಿಕೋಬೇಕು. ನಿಜವಾಗಿ ಹೇಳಬೇಕು ಅಂದ್ರೆ ಹೆಂಗದ ಅಂದ್ರೆ ಇದೊಂದು ಯೂನಿವರ್ಸಿಟಿ ಇದ್ದಂಗೆ. ಇಲ್ಲಿ ನೀವು ಯಾವ ವಿಷಯ ಬೇಕಾದರೂ ಕಲಿಬಹುದು. ಇಲ್ಲಿ ಏನು ಯಾವುದೇ ಒಂದು ವಿಚಾರ ತಗೊಂಡು ನಾವು ಇಲ್ಲಿ ಇದ್ದೀವಿ ಅಂತಂದ್ರೆ ಅಥವಾ ಬರ್ಕೋತ ಹೋಗ್ಕೋತ ಇದ್ದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುವಂತ ಮಹಾರಾಜರಿಗೆ ಎಷ್ಟರೇ ನಮ್ಗೆ ಎಲ್ಲಾ ಪ್ರಕಾರದ ಅನುಕೂಲತೆ ಮಾಡಿಕೊಟ್ಟ. ನಾವಿಲ್ಲಿ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳೋ ದೃಷ್ಟಿಯಿಂದ ಅರ್ಥಾರ್ಥ ಏನು ಅಂದ್ರೆ ಅದನ್ನು ಶುದ್ಧ ಮಾಡಿಕೊಳ್ಳೋ ಗೊಡವೆ ಬೀಳದೇ ನಾವು ನಾಮಸ್ಮರಣೆಕರಿಗೆ ಮಹತ್ವ ಕೊಡಬೇಕು ಅನ್ನೋದು ಅತಿ ಮಹತ್ವದ ವಿಷಯ. ಆದ್ರೆ ನಾಮಸ್ಮರಣೆನೂ ಸಹಿತ ಮುಖ್ಯವಾಗಿ ಎದಕ್ಕಾಗಬೇಕು ಅಂದ್ರೆ ನನ್ನ ಸ್ವಭಾವದಲ್ಲಿ ವ್ಯತ್ಯಾಸ ಆಗ್ಬೇಕು, ನನ್ನ ಜೀವನ ಅರ್ಥಾತ್ ಕ್ರಮದಲ್ಲಿ ವ್ಯತ್ಯಾಸ ಆಗ್ಬೇಕು. ನಮ್ಮೊಳಗೆ ಏನಾದರೂ ಒಂದು ಧಾರಣ ಬೇಕು, ಏನಾದರೂ ಒಂದು ಧೈರ್ಯ ಬೇಕು. ಅರ್ಥಾತ್ ಏನು ಅಂದ್ರೆ ಯಾವುದೋ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ, ಅದನ್ನು ದಂಡಿ ಒಯ್ದು ಮುಗಿಸುವಂತಹದ್ದೊಂದು ಮನೋಭೂಮಿಕ ನಮ್ಮಲ್ಲಿ ತಯಾರಾಗ್ತದೆ. ನಾವು ಹಿಂಗ ಒಂದು ದಿವಸ ಒಳ್ಳೆ ಉತ್ಸಾಹ ತೋರಿಸಿ ಮಾಡಿದ್ರು ಸ್ಥಾನ ಆಗಿಬಿಡ್ತೀವಿ. ಆದ್ರಿಂದ ಉತ್ತರ ಭಾರತ ಅಂತ ಆರಂಭ ಶೂರಾಖಲು ದಾಕ್ಷಿಣಾತ್ಯ, ಅರ್ಥಾತ್ ಮೊದಲನೇ ದಿವಸ ಭಜನೆ ಮಾಡಿದ ಕೂಡಲೇ, ಮೊದಲನೇ ದಿವಸ ಎರಡನೇ ದಿವಸ ನಾವು ಭಜನೆ ಮಾಡಿದ ಕೂಡಲೇ ಮೂರನೇ ದಿವಸ ನಮ್ಮ ಧರಿನ ಬಿತ್ತು. ನಾನೇ ಬಿದ್ಕೋಲ್ತ ಬಿದ್ದಿರ್ಬೇಡಿ, ರಾತ್ರಿ ಜಾಗರಣೆ ಕಣ್ಣುರಿಲಿ ಕತ್ತು ಉರಿದ್ರು ಉಳಿ ಬರುವ, ಅರ್ಥಾತ್ ಸಾಕಷ್ಟು ದೈಹಿಕವಾಗಿ ಇದು ಅನಿಸ್ಲಿಕ್ಕೆ ಮೊಣಕಾಲು ನೋವು ಅಡ್ಡಾಟ ತಿರುಗಾಟ ಮನ್ನಿ. ಏಳು ದಿವಸ ಉತ್ಸವದಲ್ಲಿ ನಾನು ನಿರ್ಧಾರ ಮಾಡಿದ್ದೆ ಏನು ಅಂದ್ರೆ ಒಂದು ಬೆಳಿಗ್ಗೆ ಎದ್ದೆ ಅಂದ್ರೆ ರಾತ್ರಿ ಕಂಪು ಸಂಪೂರ್ಣ ಕಾರ್ಯಕ್ರಮ ಮುಗಿಯೋವರೆಗೂ ಏನು ಬೇಕಾದಾಗಲಿ ಅದರೊಳಗೆ ಒಂದು ಚೂರು ಯಾವುದು ಏನಾಗ್ಕೊಳಂಗಿಲ್ಲ ಅಂದ್ರೆ ವಿಫಲ ಆಗ್ಕೊಳಂಗಿಲ್ಲ, ಯಾವುದ್ರೊಳಗೂ ಏನೂ ನ್ಯೂನತೆ ಬರದೇ ಇರುವ ಹಂಗೆ ನಾವು ದಕ್ಷತೆಯಿಂದ ಅದನ್ನು ನಿರ್ವಹಿಸಬೇಕು ಅನ್ನೋದು ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರೆ ಹೆಂಗೋ ಅಂದ್ರೆ ನಾವು ಈ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಕಳಕಳಿಯಿಂದ ಅರ್ಥಾತ್ ಏನು ಅಂದ್ರೆ ಇಷ್ಟು ದೊಡ್ಡ ಸಮಾಜ ಇದ್ರೂ ಸಹಿತ ಇಷ್ಟು ಮಂದಿ ಕೂತೀವಿ ನಾವು, ಆದರೆ ಇಷ್ಟು ಮಂದಿ ಒಳಗೆ ಎಲ್ಲ ಮಂದಿನ ಕಟ್ಕೊಂಡು ಮಾಡೋದೊಂದು ವಿಷಯ ಬೇರೆ. ಆದ್ರೆ ನನ್ನ ಪೂರ್ತಿಯಾಗಿ ನಾನು ಆಂತರಿಕವಾಗಿ ನನ್ನದೇ ಆಗಿರೋ ಒಂದು ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳೋದ ಪ್ರಕ್ರಿಯೆ ಬೇರೆ. ಈ ಮಗ್ಗಲ್ಲಿ ನಾವು ಏನ್ ಮಾಡ್ಲಿಕ್ಕತ್ತಾನ, ಹೆಂಗ್ ಊಟ ಮಾಡ್ಲಿಕ್ಕತ್ತಾನ ಅನ್ನೋಕ್ಕಿಂತ ನಾ ಹೆಂಗ್ ಊಟ ಮಾಡ್ಬೇಕು ಅನ್ನೋ ವಿಚಾರ ಮಾಡ್ಬೇಕು. ಅದ್ರೊಳಗೆ ನಾನು ಸಂಪೂರ್ಣವಾಗಿ
ಅರ್ಥಾತ್ ಅವನಿಗೆ ನಾನು ಮಾಡೋಕ್ಕಿಂತಲೂ ಮುಂಚೆ ಅವನಿಗೆ ಏ ಹಂಗೆ ಊಟ ಮಾಡಬಾರ್ದು ಹಿಂಗೆ ಊಟ ಮಾಡಬೇಕು ಅಂತ ಹೇಳೋಕ್ಕಿಂತಲೂ ಅಂಥ ಒಂದು ಚಂದ ಊಟ ನಾನು ಮಾಡಿ ಕಲಿಬೇಕು ಅನ್ನುವಂಥದ್ದನ್ನು ನಾವು ಮನುಷ್ಯನ ತಂದುಕೋಬೇಕು. ಅದ್ರ ಬಗ್ಗೆ ನಾವು ಅಲಕ್ಷ್ಯ ಮಾಡ್ತೀವಿ, ಉಪೇಕ್ಷೆ ಮಾಡ್ತೀವಿ. ನಾವು ವಿಮಾನಿಸು ಇರೋ ಏರ್ಪೋರ್ಟ್ನಾಗ ಕೂತಿದ್ರು ಸಹಿತ ಉಪಹಾರ ಮಾಡೋ ಮುಂದೆ ಊಟ ಮಾಡೋ ಮುಂದೆ ಅಂಗೀಕಾರ ಏನು ಬಾ ದೊಡ್ಡ ಇದು ಅಂತ ತಿಳ್ಕೊಂಡಲ್ಲ, ಅರ್ಥಾತ್ ಏನು ಅಂಗೀಕಾರ ಸದಾ ಸರ್ವದಾ ಹೇಳೇ ಊಟ ಮಾಡು. ನಾವು ಗಾಡಿ ಶುರುವಾಯಿತು ಅಂದ್ರೆ ಸದಾ ಸರ್ವದಾ ಹೇಳೇ ಹೊಂಡು, ಅರ್ಥಾತ್ ಏನು ಈ ನಮ್ಮ ಜೀವನಕ್ಕೆ ಒಂದು ಪ್ರಕಾರದಿಂದ ಒಂದು ಒಂದೇನು ಅಂದ್ರೆ ಅದಕ್ಕೊಂದು ಸ್ವರೂಪ ಕೊಟ್ಟೆ, ಅದಕ್ಕೊಂದು ಚೆನ್ನಂದ ಒಂದು ತಿರುವು ಕೊಟ್ಟೆ ನಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ. ಇವತ್ತು ನಾನು ಇಲ್ಲಿಂದ ಹೊರಟವನು ಕೆಲವನ್ನು ಕಟ್ಟಿ ತನಕ ಕೂಡಲಿಲ್ಲ, ದಾನಿಯೊಳಗೆ ಕುರ್ಚಿ ತೊಗೊಂಬಂದಿದ್ರು, ಛತ್ರಿ ತೊಗೊಂಬಂದಿದ್ರು, ಸಾಕಷ್ಟು ಮಂದಿ ಇಲ್ಲೇ ಮುಂದೆ ಹೋಗುದಕ್ಕೆ ನಮ್ಮ ಮನೆಯಲ್ಲಿಯವರು ಸಾವಿತ್ರಿ ಅಂದ್ರು ಮ್ಯಾಲ ಕೂಡ ಬರೀ ಇಲ್ಲ ಎಂದು ಹೊರಟಕ್ಕೆ ಯಾಕೆ ಹೇಳಲಿಲ್ಲ ನಾನು. ಅರ್ಥಾತ್ ಏನು ಅಂದ್ರೆ ಕರೆವನ ಕಟ್ಟಿ ತನಕನು ನಾನು ಇವತ್ತು ಕೂತಿಲ್ಲ ಮತ್ತು ಏನೂ ತಿಂದಿಲ್ಲ. ಅರ್ಥಾತ್ ಏನು ಅಂದ್ರೆ ಚಹಾ ಕೊಡ್ಲಿಕ್ಕೆ ಬಂದ್ರು ಈಗ ಬೇಡ ಅಂತ ಏನೋ ನಮ್ಮೊಳಗೆ ನಾವು ಏನೋ ಒಂದೊಂದು ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅವನು ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದರೊಳಗೆ ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದಲ್ಲಿ ಪರಿವರ್ತನೆ ಆಗಿ ಅದ್ರ ಬಗ್ಗೆ ಒಂದು ಶ್ರದ್ಧಾ ಭಾವನಾ ನಿಷ್ಠ ಇಟ್ಟುಕೊಂಡು ಅದಕ್ಕೊಂದು ಮಹತ್ವ ಕೊಟ್ಟು ಒಂದೊಂದು ಆದ್ರಿಂದ ನಾವು ಏನು ಬಹಳ ದೃಢಪಡಿಸ್ಬೇಕಾಗಿಲ್ರಿ. ಇದೇನು ಒಂದು ಮಹಾರಾಜರದ ಒಂದು ಅರ್ಥಾತ್ ಏನು ಇದು ಹೊಂಟದನು ಜಾತ್ರಿ, ಅದರೊಳಗೆ ನಾವು ಮಹಾರಾಜರದೇನು ಒಂದು ಗಾಳಿ ಹೊಂಟದನು, ಅದರೊಳಗೆ ನಮ್ಮನ್ನು ನಾವು ಸೇರಿಸಿಕೊಂಡು ನಮ್ಮನ್ನು ನಾವು ಚಂದಂಗೆ ನಮ್ಮ ಜೀವನವನ್ನು ಸಮೃದ್ಧ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅರ್ಥಾತ್ ಏನು ನಮ್ಮೊಳಗೆ ಎಲ್ಲರೊಳಗೂ ದೋಷ ಇರ್ತಾವ, ದೌರ್ಬಲ್ಯ ಇರ್ತಾವ, ವಿಕಾರಗಳಿರ್ತಾವ, ವಾಸನೆಗಳಿರ್ತಾವ. ಭಗವಂತ ಮನುಷ್ಯ ಜನ್ಮ ಕೊಟ್ಟಿರೋದೇ ಇವನ್ನೆಲ್ಲ ನಾವು ಸ್ವಚ್ಛ ಚಂದ ಮಾಡಿಕೊಂಡು ಭಗವಂತನ ಅನುಭವ ತಾನಾಗಿನೇ ಆಗುವ ವಿಷಯ. ಅರ್ಥಾತ್ ಏನು ಅಂದ್ರೆ ಹೆಂಗೆ ನಾವು ಬಾವಿ ತೋಡ್ಕೋತ ಹೋದ್ರೆ ನೀರು ಕೆಳಗಿದ್ದ ಅದು ಬರೀ ನಾವು ಅಲ್ಲಿ ಮ್ಯಾಲೆ ಕಲ್ಲು ಮಣ್ಣು ತೆಗೆದಷ್ಟೇ ನಮ್ಮ ಕೆಲಸ. ಹಂಗೆ ನಾವು ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಇವತ್ತು ನಾನು ಹೇಳಿದೇನು ಖರೆ, ಇಷ್ಟು ಮಂದಿ ಸಂಕಲ್ಪ ಮಾಡಿಸಿರಿ, ಆದ್ರೆ ನಿನ್ನೆ ನಾನು ಕುಡ್ಕರದೇ ಅವ್ರಿಗೆ ಸಂಕಲ್ಪ ಮಾಡಿಸಿದೆ. ಚರಿತ್ರೆ ಬರೆಯುವ ಸಂಕಲ್ಪ ನಿನ್ನೆ ಮಾಡಿಸಿದ್ರು, ನೀವು ಸಂಕಲ್ಪ ಮಾಡಿ ಚರಿತ್ರೆ ಬರೆಯುವುದು ಅಂತೇಳಿ ಅವ್ರು ನಿನ್ನೆ ನಾನು ಮಹಾರಾಜ ಚರಿತ್ರೆ ಬರೀತೀನಿ ಅಂತ ನಿನ್ನ ಸಂಕಲ್ಪ ಮಾಡಿಸಿದ್ದೆ. ನನಗೆ ಅನಿಸ್ಕತ್ತೆ ಚರಿತ್ರೆ ಬರೀಬೇಕು ನಾವು. ನಾನು ಸಹಿತ ಸಂಕಲ್ಪ ಮಾಡಿ ನಾನು ಸಹಿತ ನಿತ್ಯ ಒಂದು ಎಷ್ಟರ ಯಾಕಾಗುವಂತ ನನ್ನ ಬರೆಯುವ ಸಹಿತ ಬಹಳ ಇರ್ತಾವೆ. ನಾನು ನಿತ್ಯ ಡೈರಿ ಬರೀತೀನಿ, ಮಾರುತಿ ದರ್ಶನದ ಬರೀತೀನಿ, ಸಂಕಲ್ಪದ್ದು 3,500 ಜಪ ಸಂಕಲ್ಪದ್ದು ಎಷ್ಟು ಅದು ಬರೀತಿರ್ತೀವಿ. ಇವತ್ತಿನ ತನಕ ಬರೆದಿಟ್ಟು ಎದರೊಳಗೂ ನಾವು ನಮ್ಮ ಕೃಷಿ ಮಾಡಬೇಕು, ಎದರೊಳಗಡೆ ನಾವು ನಮ್ಮನ್ನು ತೊಡಗಿ ಅರ್ಥಾತ್ ಏನಾದರೂ ನಿರ್ಮಾಣ ಮಾಡಿಕೊತಿರ್ಬೇಕು. ಆ ಡೈರಿ ಬರೆದದ್ದು ಏನು ಜಪ ಸಂಖ್ಯಾದ್ದು ಮತ್ತೊಂದು ಬೇರೆ ಹೆಚ್ಚಿಟ್ಟು ಅದೇ ರೀತಿ ತಿಂಗಳದ್ದೊಂದು ಬೇರೆ ಏನು ಇದರೊಳಗಿಂದ ನಮಗೇನು ಅದರೊಳಗಿಂದ ಫಲದ ಅಪೇಕ್ಷೆ ಇಲ್ಲ. ನಾವು ಏನೋ ಒಂದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅರ್ಥಾತ್ ಏನು ಅಂದ್ರೆ ಅದು ನಾಳೆ ಇರಲಿ ಬಿಡಲಿ ಅದರ ಪ್ರಶ್ನೆ ಇಲ್ಲ, ಅದನ್ನ ನಾವೇನು ಬೊಬ್ಬಾಟ ಮಾಡಬೇಕಾದಿಲ್ಲ, ಪ್ರಚಾರ ಮಾಡಬೇಕಾದಿಲ್ಲ. ಆದ್ರೆ ನಾನು ಯಾವಾಗಲೂ ಸತ್ಕರ್ಮಯೋಗಿ ವೈಘಾಲವಾಗಿ ಏನಾದರೂ ಅದರೊಳಗೆ ನಾವು ಮಾಡ್ಕೋತ ಇದ್ವಿ ಅಂದ್ರೆ ಅವನು ಬರಂಗಿಲ್ಲ ಇವು ಬರಂಗಿಲ್ಲ ಅವನು ಮಾಡುವಲ್ಲ ಇವು ಮಾಡುವಲ್ಲ ಅಂತ ಅನ್ಸೋದು ಸ್ವಾಭಾವಿಕ ಅದರಿ. ಕರೆ ಏನದಂದ್ರೆ ನಾನು ನನ್ನ ಪೂರ್ತಿಯಾಗಿ ನಾನು ಪ್ರಾಮಾಣಿಕವಾಗಿ ಅಂತಃಕರಣ ಪೂರ್ವಕವಾಗಿ ಅರ್ಥಾತ್ ಏನು ಆಂತರಿಕ ವಿಕಾಸವನ್ನು ನಾನು ಮಾಡ್ಕೋತ ಹೊಂಟೆ ಅಂತಂದ್ರೆ ನಮಗೊಳಗಿಂದ ಒಳಗೆ ಅನಿಸ್ತಾವ ನಾನು ಹಿಂಗೆ ಮಾಡಬೇಕು. ಒಂದು ಹೆಜ್ಜೆ ಇಟ್ಕೊಳ್ಳೆ ಮುಂದಿನ ಹೆಜ್ಜೆಗೆ ಹೆಂಗೆ ಇರಬೇಕು, ಅಲ್ಲಿ ತೆಗ್ಗದನೋ ದಿನ್ಯದನೋ ಕಲ್ಲದನೋ ಮುಳ್ಳದನೋ ನೋಡಿ ನಾವು ಮತ್ತೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ನಮಗೆ ಶಕ್ಯ. ನಾವು ಒಂದು ಹೆಜ್ಜೆನ ಇಡಂಗಿಲ್ಲ ಅಂದ್ರೆ ಮೊದಲೇ ಹೆಜ್ಜೆನ ಇಡಲಿಲ್ಲ ಅಂದ್ರೆ ಎರಡನೇ ಹೆಜ್ಜೆ ಹೆಂಗಿರ್ಬೇಕನ್ನೋ ಪ್ರಶ್ನೆ ಬರ್ಬೋದು. ಹೆಂಗೋ ಹಂಗೆ ನಮ್ಮ ಜೀವನ ಸಣ್ಣ ಯಾಕಾಗಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ ನಾವು ಗಾಡಿ ಒಳಗೆ ಹೊಂಟಿ ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಮಹಾರಾಜನ ಕಳಕಳಿಯಿಂದ ಸ್ವಲ್ಪ ದಿವಸ ಅದೇನಾಗ್ಬೋದು ಅಂತಂದ್ರೆ ಸುಮ್ಮನೆ ಹಂಗೆ ಅನ್ನಂಗೆ ಆಗ್ಬೋದು. ಆದ್ರೆ ಅದನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸೋದು ವಿಮಾನದೊಳಗೆ ಕೂತು ಸಹಿತ ನಾವು ಮಾಡಿ ಅರ್ಥಾತ್ ಏನು ಸದಾ ಸರ್ವದಾ ಹೇಳು ಅದರೊಂದು ಏನು ನಿರ್ಮಾಣ ಆಗ್ತದೆ ಅನ್ನೋದು ನಮ್ಮ ಪ್ರಶ್ನೆ. ಅದರಿಂದ ಏನು ನಿರ್ಮಾಣ ಆಗಬೇಕು ಅದು ಆಗೇ ತಿರ್ತದೆ. ಆದ್ರೆ ಪ್ರತಿ ಕ್ಷಣ ಕ್ಷಣಕ್ಕೆ ಒಂದು 15 ದಿವಸ ಆದ ಕೂಡಲೇ ಅಂದ್ವಿ ಏನು ಫಾಯ್ದೆ ಆಯ್ತು ನಮ್ಗೆ ಅಥವಾ ಏನು ನಮ್ಗೆ ಅನ್ನಿಸ್ತು ಅನ್ನೋ ಕಡೆ ಮಹತ್ವ ನಾಮಾಲಾಹೇ ಅನುಭವ ಅನ್ನ ನಾಹಿ. ಮಹತ್ವ ನಾಮಸ್ಮರಣೆಗಿದೆ ಉಪಾಸನೆಗಿದೆ ಹೊರತು ಅನುಭವಕ್ಕಿಲ್ಲ. ನಾನೊಂದು ಆಯುಷ್ಯ ತುಂಬ ನಾನು ಸಜ್ಜನಗಢದಲ್ಲಿ ಒಬ್ರು ಆಗಾಸ್ಯ ಬುವ ಅಂತಿದ್ದರು.
ಅವರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು, 50 ವರ್ಷ ಒಂದು ದಿವಸ ತಪ್ಸಲ್ಲ ಬಡಿಸ್ಲಿಕ್ಕೆ ಬರ್ತಿದ್ರು. ಏನೋ ಒಂದಿದ್ರು ಹೆಬ್ಬಳ್ಳಿ ನಾವು ಹೊಂಟಿವಿ ಅಂದಾಗ ನಂದು ಏನೋ ಒಂದಲ್ಲಿ ಏನದ ನನ್ನ ತಪ್ಪದೇ ಮಾಡತಕ್ಕಂಥದ್ದು ಒಂದು ಸೇವಾ ಅದ ಅಂತ ನಮ್ಗೆ ಅನಿಸ್ಬೇಕಿಲ್ಲ. ಅದನ್ನು ನಾವು ಬಂದ ಕೂಡಲೇ ಅದನ್ನು ನಾವು ನಮ್ಮ ಮೈ ಮೇಲೆ ಹಾಕೋಬೇಕು, ನಾವು ಜವಾಬ್ದಾರಿ ತಗೋಬೇಕು, ನಾವು ಅದನ್ನು ಅನುಸರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅಳವಡಿಸ್ಕೊಳ್ಳಿ ಪ್ರಯತ್ನ ಮಾಡಬೇಕು. ನಾನು ಇಂಥದ್ದೊಂದು ಸೇವೆ ಅರ್ಥಾತ್ ಏನು ಅಂದ್ರೆ ಕೊಂದಾವಲಿಗೆ ಒಬ್ಬರು ಪುಣೆದವರು ಪೇಂಡ್ಸೆ ಅಂತ ಬರ್ತಿದ್ರು, ಅವ್ರ ಅಡ್ಡ ಹೆಸರು ಪೇಂಡ್ಸೆ. ನಿಮಗೆ ನನಗೆ ಆಶ್ಚರ್ಯ ಅನಿಸ್ತಿತ್ತು, ಆ ಮನುಷ್ಯ ಬಂದ ಕೂಡಲೇ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಗದ್ದು ಗುಡಿಯೊಳಗೆ ಹೋಗ್ತಿದ್ರು, ಪೇಂಡ್ಸ್ ಗಿಡ್ಡನವರಿದ್ರು ಪುಣೆಯಿಂದ ಬರ್ತಿದ್ರು. ಅರ್ಥಾತ್ ಏನು ಅಂದ್ರ ಒಂದು ವರ್ಷ ತಪ್ಸಿಲ್ದನೆ ಅವರು ಬಟ್ ಯಾವಾಗಲೂ ತಪ್ಸಿಲ್ದನೆ ಗೋಂದಾವಲಿ ಬಂದ ಕೂಡಲೇ ಬಡ ಬಡ ಸ್ನಾನ ಮಾಡುದು, ಮಡಿ ಉಟ್ಕೊಳ್ಳೋದು, ಗರ್ಭ ಉಡ್ಯಾಕ ಪೆನ್ಷಿಯರ್ ಅವ್ರು ಇರೋವರೆಗೂ ಮಾಡ. ಇದು ಇಲ್ಲಿ ವಿಷಯ. ನಿತ್ಯ ಜೀವನದಲ್ಲಿನೂ ನಾವು ಯಾವುದೋ ಒಂದು ಒಂದು ಸೂತ್ರಗಳನ್ನ, ಪದ್ಧತಿಗಳನ್ನ, ನಿಯಮಗಳನ್ನ ಅಥವಾ ಆದರೂ ಅದಕ್ಕೇನಾದ್ರೂ ಒಂದು ಭಗವಂತನ ಸಂಬಂಧ ಹಚ್ಚಿ ನಾವು ಅದನ್ನ ಇದನ್ನು ಮಾಡ್ಲಿಕ್ಕೆ ಬರುತ್ತೆ. ನಾವು ವಿಟಾಕ್ ಹೋಗ ಮುಂದೆ ಅಥವಾ ಗೋಂದಾಗ ಹೋಗ ಮುಂದೆ ವಿಟಾಕ್ ಆಶಕ್ಕೆ ಹೋಗ್ತಿರ್ತೀವಿ. ಅಲ್ಲೊಬ್ರು ಅರ್ಥಾತ್ ಏನು ಅಂದ್ರೆ ಬಂಡೋಪಂತ್ ರಾಜೋಪಾಧ್ಯಾಯ ಅಂತಿದ್ದ, ಅವ್ರ ಮನೆಗೆ ಹೋಗ್ತಿರ್ತೀವಿ. ಅವ್ರು ತಮ್ಮ ಅವ್ರ ತಾಯಿನ ಬಹಳ ಅಂದ್ರೆ ಬಹಳ ಜೋಪಾನ ಮಾಡಿದ್ರು, ಅವ್ರು ಬಹಳ ಸೇವಾ ಮಾಡಿದ್ರು, ಅವ್ರ ತಾಯಿ ತೀರ್ಕೊಂಡ್ರು. ಅರ್ಥಾತ್ ಏನು ಅಂದ್ರೆ ಇವತ್ತಿಗೂ ಸಹಿತ ಅವ್ರ ತಾಯಿಗೆ ಅವ್ರು ಏನೇನು ಉಪಯೋಗ ಮಾಡಿದ್ರು ಬಹಳ ಅಂದ್ರೆ ಬಹಳ ಇದು ಇದ್ರು ಅವರು. ಅರ್ಥಾತ್ ಏನು ಅಂದ್ರೆ ಜಜ್ಞವರೇ ಇದ್ರು ಬಹಳ ವರ್ಷ ತನಕ ಬಹಳ ಸಂಭಾಷಿದ್ರು. ಅವ್ರದ್ದೇ ಅವ್ರದ್ದು ಏನು ಆಕ್ಸಿಜನ್ ಸಿಲಿಂಡರು, ಅವ್ರದ್ದು ಎ ಸಿ, ಅವ್ರ ಕುರ್ಚಿ, ಅವ್ರ ಟೇಬಲ್ಲು, ಅರ್ಥಾತ್ ಅವ್ರ ಕಾಟು, ಅವ್ರ ಹಾಸಿಗೆ ಎಲ್ಲ ಹೆಂಗಿತ್ತು ಹಂಗೆ ಇರ್ತಾರೆ ಇವತ್ತಿನ. ಆ ಮುದಿ ತೀರ್ಕೊಂಡು ಒಂದು 8-10 ವರ್ಷವೇ ಆಗಿಲ್ಲ. ಆ ಎ ಸಿ ತೆಗೆದಿಲ್ಲ, ಆ ಇದನ್ನು ತೆಗೆದಿಲ್ಲ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಏನು ಉಪಯೋಗ ಮಾಡ್ತಿದ್ರು ಅದನ್ನೆಲ್ಲ ಇಟ್ಟಾರೆ. ಅಲ್ಲಿ ಮನೆ ನೋಡಿದ್ರೆ ಅಗ್ದಿ ಸಾಲದು ಅವ್ರ ಅದು ಅವ್ರ ಕಾಟ್ ಏನದನ್ನು ಅಲ್ಲಿ ಅರ್ಥ ನಾವು ಬಾಯಲ್ಲಿ ಅದ್ಬಾರ್ದು ಹಂಗೆ ನಮ್ಮ ಮನೆಯಾಗ ಯಾರು ಇದೆ ಹಂಗೆ ಯಾರು ತೀರ್ಕೊಂಡು ಕೂಡಲೇ ಬಿಟ್ಟು ಅವನು ಸ್ವಚ್ಛ ಮಾಡಿ ಅದನ್ನ ಹೊರಗೆ ಹಾಕಿ ಸ್ವಚ್ಛ ಮಾಡಿ ಜಳ ಜಳ ಮಾಡ್ಕೊಂಡು ಕೂಡ್ತೀವಿ ಕೂಡ್ತೀವಿ ಅಲ್ಲಿ ಯಾವಾಗ ಆದೀತು ಅಂತಿರ್ತೀವಿ. ಅರ್ಥಾತ್ ಏನು ಅಂತಂದ್ರೆ ಅವ್ರು ಇವತ್ತಿಗೂ ಅದನ್ನ ಅರ್ಚನೆ ಒಳಗೆ ಹಂಗೆ ಇಟ್ಕೊಂಡಿದ್ದಾನೆ. ಆ ಪುಣ್ಯಾತ್ಮ ಅವನು ಅವ್ರ ತಾಯಿ ಒಂದು ಪಾದುಕ ಮಾಡಿಸಿ ದಿನ ಏನದ ಅವ ಅಗ್ದಿ ಅದ್ರ ಹತ್ರ ಯಾವಾಗ ನಿಂತ್ಕೊಂಡಿರ್ತ ಅದ್ರ ದಿನ ಆಗಲಿ ಪೂಜೆ ಎಲ್ಲ ನಡೀತಿರ್ತದೆ. ಅರ್ಥಾತ್ ಏನು ಅಂದ್ರೆ ಅವ್ರ ಮನೆಗೆ ಮೊಟ್ಟ ಮೊದಲೇ ನಾನು ಯಾವಾಗ ಹೋಗಿದ್ದೆ ಅಂತಂದ್ರೆ ನಮ್ಮ ತಾಯಿ ನಮ್ಮ ಅಕ್ಕವ ಇದ್ದಾಗ ನಾನೊಂದ್ಸಲ ಆಕಿನ ಕರ್ಕೊಂಡು ಗೋಂದಾವಲಿ ಹೊಂಟಾಗ ನಾವು ವಿಟಾಕ್ ಬಂದ್ವಿ, ನಮ್ಮ ಬಸ್ ತಪ್ಪಿತು ಮುಂದಿನ ಬಸ್ಸು. ಅರ್ಥಾತ್ ಏನು ಅಂದ್ರೆ ಅಲ್ಲಿಂದ ಮಿರಜ್ ಇದಕ್ಕೆ ಗೋಂದಾವಲಿ ಹೋಗೋ ಬಸ್ ದಯವಳಿಗೆ ಬಸ್ ತಪ್ಪಿದ ಕೂಡ ಆ ಸಾಯಂಕಾಲ 7:30 ಅದು ಬಸ್ ಇತ್ತು. ನಾವು ಬಂದಾಗ 8 ಆಗಿತ್ತು, 7:30 8 ಆಗಿತ್ತು. ಇನ್ನ ಬಸ್ ಹೋಯ್ತು ಅಂದ್ರು. ನಾನು ಮಕ್ಕಳಲ್ಲಿ ಒಂದು ಬೆಂಚ್ ಕೂಡಿಸಿ ಆಕೆಗೆ ಎರಡು ಬಾಳೆಹಣ್ಣು ತಂದುಕೊಟ್ಟೆ, ನಾವು ಆಕೆ ಇಬ್ಬರೇ ಇದ್ವಿ, ಬಾಳೆಹಣ್ಣು ತಂದುಕೊಟ್ಟು ನಾನು ಎರಡು ಬಾಳೆಹಣ್ಣು ತಿಂದು ಅಲ್ಲೇ ಬೆಂಚ್ ಮೇಲೆ ಕೂತಿದ್ವಿ. ಅಷ್ಟೊತ್ತಿಗೆ ಮುದುಕರು ಬಂದು ಮುದುಕ್ ಬಂದಿವ ನೀವು ಸಹಜ ಹಿಂಗೆ ಅದು ಗೋಂದಾವಲಿ ಪ್ಲಾಟ್ಫಾರ್ಮ್ಗೆ ಬಂದ್ವಿ ಕೂಡಲಿಕ್ಕೆ ಇದ್ರು ಗೋಂದಾವಲಿಗೆ ಹೋಗ್ಬಿಟ್ಟು ನನಗೆ ಮರಾಠಿ ಬರ್ತಿದ್ದಿಲ್ಲ. ನಾವು ಗೋಂದಾವಲಿಗೆ ಗೋಂದಾವಲಿ ಅಂತಂದ್ವಿ ಅಂದ್ಕೂಡಲೇ ಅವ್ರು ಏನು ಗೋಂದಾವಲಿ ಬಸ್ ಹೋಗಿದ ಮನೆಗೆ ಬರ್ರಿ, ನಾನು ಮುಂಜಾನೆ 6:30 ಬಸ್ ಆ ಬಸ್ ಬ್ಯಾಟ್ರಿ ಇಲ್ಲೇ ಇಲ್ಲೇ ಅಡ್ಡಾಗ್ತೀವಿ ಮುಂಜಾನೆ ಎದ್ದು ಹೋಗ್ತೀವಿ ಅಂತ ಹೇಳಿ ಹಿಂದಿ ಒಳಗೆ ಹೇಳಿದ ಅಂದ್ಕೂಡ ಅವ್ರು ಬಹಳ ಆಗ್ರಹ ಮಾಡಿ ಮನೆಗೆ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಕೊಂಡು ಮೊಟ್ಟ ಮೊದಲನೇ ಸಲ ಅವ್ರ ಮನೆಗೆ ಹೋದ್ರು. ಹಾವು ಹೋದ ಕೂಡಲೇ ರಾತ್ರಿ ಊಟ ಆಗಿತ್ತು ಎಲ್ಲ ಆತು, ಅವ್ರ ಮನೆ ಮಲ್ಕೊಂಡ್ವಿ ಮುಂಜಾನೆ ಎದ್ದು ಕೂಡಲೇ ಹಂಗೆ ಕೈಕಾಲು ಮುಖಾಂತರ ಚಹಾ ಕುಡಿದು ನಾವು ಸ್ನಾನ ಕಲ್ಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಮತ್ತೆ ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು, ಬಿಟ್ಕೊಂಡು ನಾವು ಗೋಂದಾವಲಿಗೆ ಹೋಗಿದ್ದೆ. ಅದು ಮುಗಿತು ಅಷ್ಟೇ ಪ್ರಕರಣ. ಆಮೇಲೆ ಈಗ ನಮ್ಗೆ ಅವ್ರು ಬಹಳ ಅಂದ್ರೆ ಬಹಳ ವಹಿವಾಟಾಗಿ ಮಹಾರಾಜ ಅಲ್ಲಿ ಅರ್ಥಾತ್ ಏನು ಅಂದ್ರೆ ಸಾಂಗ್ಲಿ, ಸಾತಾರ, ಆ ಏರಿಯಾ ಕೊಲ್ಲಾಪುರ, ಆ ಏರಿಯಾದೊಳಗೆ ಯಾರಾದ್ರೂ ಯಾರನ್ನಾದ್ರೂ ಪೊಲೀಸರು ಹಿಡಿದ್ರೆ ನಾವಿಲ್ಲ ಬಂಡೋಪಂತಕ್ಕೆ ಫೋನ್ ಮಾಡಿದ್ರೆ ಅವನಲ್ಲಿ PSI ಗೋ SPಗೋ ಫೋನ್ ಮಾಡಿ ಇಂಥವ್ರಿದ್ದಾರ ಅವ್ರನ್ನ ಬಿಟ್ಟು ಬಿಡಿದೆ ಅಂತ ಹೇಳ್ತಾರೆ. ಇಷ್ಟೊಂದು ಅವನಿಗೆ ಇದು ಅದು ಅವ್ರ ಜೊತೆಗೆ ನಮ್ದು ಇಷ್ಟೊಂದು ಸಲಿಗೆ ಅದು ಅರ್ಥಾತ್ ಏನು ಅಂತಂದ್ರೆ ನಾವು ಅವನ ಕಡೆ ಅವ್ರ ಮನೆಗೆ ಹೋಗ್ತಿದ್ವಿ. ಒಂದು ದಿವಸ ಸಂದರ್ಭವಶಾತ್ ಹೇಳಿದೆ ಏನು ಅಂದ್ರೆ ನಮ್ಮ ತಂದೆಯವರು ಒಂದು ದಿವಸ ಬಿಡಲ್ದಾನೆ ಪ್ರತಿ ದಿವಸ ಅರ್ಥಾತ್ ಏನು ಅಂದ್ರೆ ಸಾಂಗ್ಲಿ ಬಸ್ ಸ್ಟ್ಯಾಂಡ್ ಸಾಂಗ್ಲಿ ಬಸ್ಸಿನ ಟೈಮ್ಗೆ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ರು. ಹೋಗಿ ಅಕಸ್ಮಾತ್ ಯಾರಿಗಾದ್ರೂ ಬಸ್ ತಪ್ಪಿದವರಿದ್ದರೆ ಅವ್ರ ಮನೆ ಕರ್ಕೊಂಡ್ಬಂದು ಮನೆಯವ್ರಿಗೆ ಊಟ ಉಡುಗೆ ಮಾಡಿಸಿ ಗೊಂದಾವಲಿಗೆ ಹೋಗೋರು ಮಾತ್ರ ಊಟ ಉಡುಗೆ ಮಾಡಿಸ್ಕೊಂಡು ಮಲಗಿಸ್ಕೊಂಡು ಮರದಿವ್ಸ ಮುಂಜಾನೆ
ನಾವು ಕಳಿಸ್ಕೊಡ್ತಿದ್ವು. ಹಿಂಗ ಒಂದು ದಿವಸ ತಪ್ಪಿಸಿಲ್ದನೆ 35 ವರ್ಷ ಮಾಡ್ಯಾರ. ಯಾವುದೋ ಒಂದು ಸಂಬಂಧ ಭಾವದಿಂದ ಮಹಾರಾಜರ ಸಂಬಂಧ ಹಿಂಗೆ, ಯಾವುದೋ ಒಂದು ಭಾವದಿಂದ ಮಹಾರಾಜ ನಿಂತು ಜೀವನದಲ್ಲಿ ನಾವು ಮನೆಯೊಳಗಿರುವಲ್ಲಿ ಅಥವಾ ಪ್ರಪಂಚದೊಳಗಿರುವಲ್ಲಿ ವ್ಯವಹಾರ ಮಾಡುವಲ್ಲಿ ಯಾವುದೋ ಒಂದು ಭಾವದಿಂದ ಪ್ರತಿ ದಿವಸ ಮಹಾರಾಜರ ಸಂಬಂಧದ್ದು ಅಥವಾ ಅವ್ರದ್ದು ಒಂದು ಅನುಸಂಧಾನದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಒಂದು ಇಟ್ಕೋಬೇಕು. ಅಂದ್ರೆ ಅದರಿಂದ ಏನಾದರೂ ಒಂದು ಮನಸ್ಸಿಗೆ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದು ಕಡೆ ಏನಾಗ್ತದೆ ಲಿಂಕ್ ಅಲ್ಪ ಸಂಬಂಧದ ಅನ್ನೋ ಭಾವದಿಂದ ನಮಗೆ ಸಮಾಧಾನ ಅನಿಸ್ತದೆ. ಹೆಂಗೋ ಅಂದ್ರೆ ನಮ್ಮ ಕಳ್ಕಳಿ ಅದ ಏನು ಅಂತಂದ್ರೆ ನಾನು ಅದಕ್ಕೆ ಹೇಳಿದೆ, ಕನಿಷ್ಠ 3 ದಿವಸ ಆದರು, ಅರ್ಥಾತ್ ಏನು ನವಮಿ ರಾತ್ರಿ ಮುಕ್ಕಾಮು ದಶಮಿ ಸಂಪೂರ್ಣ ದಿವಸ ಏಕಾದಶಿ ಅರ್ಥಾತ್ ಏನು ಅಂದ್ರೆ ಏಕಾದಶಿ ದಿವಸ ಮುಗಿದ ದ್ವಾದಶಿ ಏನದ ನೀವು ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಅಡ್ಡಿ ಇಲ್ಲ. ನನ್ನ ಆಯುಷ್ಯದಲ್ಲಿ ಕಳೆದ 30 ವರ್ಷಗಳಲ್ಲೇ ನಾನು ಒಂದು ಸಲನೂ ತಪ್ಪಿಸಿಲ್ಲ ಅನ್ನುವಂತಹ ಧಾತುವಿನ ಮಹಾರಾಜರಿಗೆ ಎಷ್ಟರ ಸಂತೋಷ. ನಾವು ಅವ್ರ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ಪರಮೋಚ್ಚ ಮೌಲ್ಯ ಕೊಡ್ತಂಗ, ನನ್ನ ಜೀವನದ ಯಾವುದೇ ಪ್ರಸಂಗದಲ್ಲಿ ನಾನೇನದನು 3 ರಾತ್ರಿಗಳನ್ನು ಮಹಾರಾಜರ ಸಾನ್ನಿಧ್ಯದಲ್ಲಿ, ನವಮಿ ದಶಮಿ ಏಕಾದಶಿ 3 ರಾತ್ರಿಗಳನ್ನು ಮಹಾರಾಜರ ಸಾನ್ನಿಧ್ಯದಲ್ಲಿ ಕಳೀತಕ್ಕದ್ದು ಯಾವುದೇ ಪರಿಸ್ಥಿತಿಯಲ್ಲಿ. ಆಮೇಲೆ ಅಲ್ಲಿ ಹೋಗಿ ಏನು ನನ್ನ ಪಾಲಿಗೆ ಬರ್ತದನು ಅಥವಾ ನನ್ನ ಮುಂದೆ ಕಾಣಿಸ್ತದನು ಅದನ್ನು ನಾನು ಅರ್ಥಾತ್ ಇನ್ನೊಬ್ರು ಹೇಳಿ ಬಿಡಲಿ ಅಥವಾ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೇವಾ ಇರಲಿ ನಾನು ಅದನ್ನು ಮಾಡಬೇಕು. ಅದೇ ರೀತಿಯ ಗುರುಪೌರ್ಣಿಮೆ ಉತ್ಸವದಲ್ಲಿ ಅವಾಗೂ ಸಹಿತ 2 ಅಥವಾ 3 ರಾತ್ರಿ ನಾನು ತಪ್ಪದ ಅಲ್ಲಿ ಹೋಗಿ, ಇವು 6 ತಿಂಗಳಿಗೊಂದು ಬರೋ ಉತ್ಸವ, ಡಿಸೆಂಬರು ಜೂನು ಇವು 6 ತಿಂಗಳಿಗೊಂದು ಬರ್ತ, ಜುಲೈ ಇವು 6 ತಿಂಗಳಿಗೊಂದು ಬರ್ತಕ್ಕಂಥವುಗಳವ. 6 ತಿಂಗಳಿಗೆ ಒಂದು ಉದ್ದೇಶದಿಂದ, ಒಂದು ಭಾವನೆಯಿಂದ, ಒಂದು ಸಂಕಲ್ಪನೆಯಿಂದ, ಕಾನ್ಸೆಪ್ಟ್ ಸಂಕಲ್ಪನೆಯಿಂದ ನಾನು ಹೆಬ್ಬಳ್ಳಿಗೆ ಹೋಗಿ ನಾನು ಅಲ್ಲಿ ಏನಾದರೂ ಒಂದು ಸೇವೆ ಮಾಡಿ ಈ ಪಂಢರ್ಪುರಕ್ಕೆ ವಾರಿ ಹೋಗೋರು ವರ್ಷಕ್ಕೆ 1 ದಿವಸ ಹೋಗ್ತಿರ್ತಾರೆ ಒಂದ್ಸಲ. ಆದ್ರೆ ಅವ್ರು ಹೇಳ್ತಾರೆ 60 ವರ್ಷ ಆದ್ರೆ ನಾವು 1 ದಿವಸ ಒಂದು ವರ್ಷನೂ ವಾರಿ ತಪ್ಪಿಸಿಲ್ಲ ಅನ್ನು ಬಂದಿದ್ದಾರೆ. 60 ವರ್ಷಗಟ್ಟಲೆ ವಾರಿ ಬಸ್ಲೆ ಹೋಗುವರು, ಹೆಂಗಾರು ಹೋಗುವರು. ಅರ್ಥಾತ್ ಆ ಕರ್ಮ ಅನ್ನೋದೇನದನು ಅದಕ್ಕೊಂದು ದಿವ್ಯತೆ ಬರ್ತದೆ. ನಿರಂತರತೆ ಅನ್ನೋದೇನದನು ಅದಕ್ಕೊಂದು ದಿವ್ಯತೆ ಬರ್ತದೆ. ಒಂದು ಉದಾಹರಣೆ ಹೇಳ್ತೀನಿ ಹೆಂಗಂದ್ರೆ, ಅದ್ರೊಳಗೆ ಒಂದು ಸೂಕ್ಷ್ಮವಾದ ಒಂದು ಏನಿರ್ತದೆ ಅಂದ್ರೆ ಸದ್ಗುರುಗಳದ್ದು ಒಂದು ಸಂಕಲ್ಪ ಇರ್ತದೆ. ಹಿಂದೆ ಮಹಾರಾಜರ ಹತ್ರ ಅರ್ಥಾತ್ ಏನು ಅಂದ್ರೆ ಒಬ್ಬ ಮನುಷ್ಯ ಪ್ರತಿ ಏಕಾದಶಿಗೆ ಬರ್ತಿದ್ದ. ಅವ ಗೋಂದಾವಲಿಯಿಂದ ಸಾಧಾರಣ ಒಂದು 15 ಮೈಲ್ ಅಂತರದಲ್ಲಿ ಅವ್ರ ಊರು, ರೈತರವ ಒಕ್ಕಲಿಗರವ, ಅವನು ಪ್ರತಿ ಏಕಾದಶಿಗೆ ಬರಬೇಕು. ದಶಮಿ ದಿವಸ ಬರಬೇಕು, ಏಕಾದಶಿ ಇಡೀ ದಿವಸ ಇರಬೇಕು, ದ್ವಾದಶಿ ದಿವಸ ಅವ ಏನ್ ಮಾಡಬೇಕು ಅಂದ್ರೆ ಹೋಗ್ಬೇಕು. ಇಂಥ ಒಂದು ಪದ್ಧತಿ ನಡಕ ಅವನಿಗೆ ಬಹಳಷ್ಟು ಅರ್ಥಾತ್ ಏನು ಅಂದ್ರೆ ಆರಾಮ ಇದ್ದಿದ್ದಿಲ್ಲ. ಅವಾಗ ಅವನ ಮಹಾರಾಜರು ಕಡೆಗೆ ಅವನು ಹೇಳ್ತಾ ಬರ್ತಿದ್ಲು. ಅರ್ಥಾತ್ ಏನು ಅಂದ್ರೆ ಅವನಿಗೆ ಬಹಳ ಅಂದ್ರೆ ಬಹಳ ಇದು ಆಗಿತ್ತು ಅವನು. ಅವಾಗ ಮಹಾರಾಜರಿಗೆ ಬಂದು ನಮಸ್ಕಾರ ಮಾಡ್ತಿದ್ಲು. ಅವ್ನು ಬರ್ತಿದ್ದ ಮುಂಚೆ ಹಂಗ. ಆವಾಗ ನಮಸ್ಕಾರ ಮಾಡಿದ ಕೂಡಲೇ ಮಹಾರಾಜರು ಏನಂದ್ರು, ನಿನ್ನ ಗಂಡಗ ಅರ್ಥಾತ್ ಏನು ಅಂತಂದ್ರೆ 11 ಏಕಾದಶಿ ಬಂದು ಹೋಗು ಅಂತ. ಅಂದ್ರೆ 11 ಏಕಾದಶಿ ಅಂದ್ರೆ 5.5 ತಿಂಗಳಾಗ್ತದೆ. ಅವಾಗ ಆರಾಮಿಲ್ರಿ, ಎದ್ದು ಕೂಡ್ಲಿಕ್ಕೆ ಬರಂಗಿಲ್ಲ, 4 ತಿಂಗಳಾಗ್ತು, ಆಶೀಮ ಮಲ್ಕೊಂಡ್ಬಿಟ್ಟ, ನೀ ಅಷ್ಟು ಹೇಳು ಅಂತ. ಆಯ್ತು ಅಂತ ತಿಳ್ಕೊಂಡಾಕಿ ಬಂದು ಗಂಡಗೆ ಹೇಳಿತ್ತು, ಹಿಂಗ 11 ಏಕಾದಶಿ ಬಂದು ಹೋಗಂತ ಅಂದ್ಕೂಡ ಅವನ್ನ ಹೋಗ್ತೀನಿ ನಾನು, ಅದು ಎಲ್ಲಿ ಕೂಡಿ ಬರಂಗಿಲ್ಲ ಹೋಗ್ತೀನಿ ಅಂತಿಲ್ಲ, ಇಲ್ಲ ಮಹಾರಾಜರು ಹೇಳ್ಯಾರಂದ್ರೆ ಹೋಗ್ತೀನಿ ನಾನು. ಅಂದ ಕೂಡಲೇ ಏನಾಗ್ಬೇಕು ಅಂದ್ರೆ ದಶಮಿ ದಿವಸ ಸಾಯಂಕಾಲದ ಅಷ್ಟೊತ್ತಿಗೆ ಹೋಗಿ ಆರಾಮ ಆದ ಕೂಡಲೇ ನಡ್ಕೋತ ಬರ್ಬೇಕು. ಏಕಾದಶಿ ಇರಬೇಕು, ದ್ವಾದಶಿ ಊಟ ಮಾಡಿ ಹೋದ ಕೂಡ ಮಜ್ಜಬೇಕು. 11 ಏಕಾದಶಿ 1 ಏಕಾದಶಿ ತಪ್ಪಿಸಿಲ್ದ ಬಂದು ಅವಾಗ ಕೊನೆಗೆ ಏನಾಯ್ತು ಅಂದ್ರೆ ಅವ್ರದ್ದು ಜಡ್ಡ ಪೂರ್ಣ ಆರಾಮನಾಗಿಬಿಡ್ತು. ಆರಾಮ ಆದವು. ನಾ ಯಾಕೆ ಹೇಳಿ ಕತ್ತೀನಿ ಅಂತಂದ್ರೆ, ಏನೋ ಒಂದು ನಾವು ಇಂಥ ಸತ್ಸಂಕಲ್ಪ ಮಾಡಿಕೊಂಡ್ವಿ ಅಂದ್ರೆ ಅದ್ರೊಳಗೆ ಸದ್ಗುರುಗಳದ್ದು ಸಹಿತ ಒಂದು ಅನುಗ್ರಹ ಇರ್ತದೆ, ಅವ್ರದ್ದು ಒಂದು ಸಂಕಲ್ಪ ಆಗ್ತದೆ. ನಾವು ನಮ್ಮ ಸಂಕಲ್ಪ ನಾವು ಎಷ್ಟು ಗಟ್ಟಿಯಾಗಿ ಪಾಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅದಕ್ಕೆ ಅನುಸಾರವಾಗಿ ಅವ್ರದ್ದು ಅನುಗ್ರಹ ಆಗ್ತದೆ ಅನ್ನೋದು ನಮ್ಮ ಕಳ್ಕಳಿ. ಆದ್ದರಿಂದ ನಾ ಏನಂದೆ ಅಂದ್ರೆ, ನಾವು ಮುಂಚೆ ಬರ್ಕೋತ ಹೊಕ್ಕೋತ ಇರೋದನ್ನ ನಾವು ಮುಂಚೆ ತಂದ್ಕೊಳ್ಳಿಕ್ ಬರೋದು ಜೀವನದಾಗ ಅನ್ನೋದ್ರಿಂದ ಎಲ್ಲಾ ಸದ್ವಿಚಾರ ಸದ್ಭಾವನೆ ಸತ್ಪ್ರವೃತ್ತಿ ಅಂತಃಕರಣದಲ್ಲಿ ಏನೋ ಒಂದು ಮಹಾರಾಜರ ಬಗ್ಗೆ ನಿಷ್ಠಾ ಹಿಂಗೆ ಬೆಳಕೋತ ಹೋಗೋದೇನಂದ್ರೆ ಸ್ವಾಭಾವಿಕ ಆಗ್ತದೆ. ಆಮೇಲೆ ನಾವು ಅದನ್ನು ಪ್ರತ್ಯೇಕವಾಗಿ ಅದಕ್ಕಾಗಿ ಏನು ಇದನ್ನು ಮಾಡಬೇಕಾದ ಕಾರಣ ಇಲ್ಲ. ಆದ್ರೆ ನಮ್ಮ ಕಳ್ಕಳಿ ಏನು ಅಂತಂದ್ರೆ,
ಇದು ಒಂದು ನನ್ನ ಮನಸ್ಸಿನಾಗಿ ಭಾವನಾದ ಏನು ಅಂತಂದ್ರೆ, ನಾವು ನೌಕರಿ ಮಾಡೋದ್ರಿರಲಿ ವ್ಯವಸಾಯ ಮಾಡೋದ್ರಿರಲಿ, ಅರ್ಥಾತ್ ಪ್ರಪಂಚವಾಗಿ ಎಷ್ಟು ವ್ಯಸ್ತ ಇಡ್ಕೋವಲ್ಲೇ, ಪ್ರತಿ ತಿಂಗಳೂ ತಪ್ಪಲ್ದಲ್ಲಿ ಒಂದು ದಿವಸ ನಾವೇನದ ಅಂದ್ರೆ ಯಾವುದೋ ಒಂದು ರವಿವಾರ, ನೀವು ಮೂರನೇ ಒಂದನೇ ರವಿವಾರ ಇಟ್ಕೊಳ್ರಿ, ಎರಡನೇ ರವಿವಾರ, ಮೂರನೇ ರವಿವಾರ ಅಥವಾ ನಾಲ್ಕನೇ ರವಿವಾರ ನಾವು ಇರ್ಬಹುದು, ಇರ್ಲಿಕ್ಕಿಲ್ಲ. ನಾನು ಒಂದು ರವಿವಾರ ದಿವಸ ಅಲ್ಲಿ ಹೋಗೋದು, ಮಧ್ಯಾಹ್ನದಾಗ ಎರಡು ಮೂರು ಪಂಕ್ತಿ ಬಡಿಸೋದು, ಪ್ರಸಾದ ಮಾಡಿಕೊಳ್ಳೋದು. ಆ ಅವತ್ತು ರವಿವಾರ ದಿವಸ ಅರ್ಥಾತ್ ಏನು ಅಂದ್ರೆ ನಾನು ಮತ್ತೆ ಸಾಯಂಕಾಲ ಮನೆಗೆ ಬರಬೇಕು ಅಂತ ಇಟ್ಕೊಳ್ಳೋದಾಗ್ಲಿ, ಅಥವಾ ಶನಿವಾರ ದಿವಸ ಮುಕ್ಕಾಮಿಗೆ ಹೋಗಿ ಒಂದು ರಾತ್ರಿ ಇದ್ದು ಮರಳು ಸಂಜೆನಾಗಿ ನಾನು ಮನೆಗೆ ಬರೋದು ಅನ್ನುವಂಥದ್ದನ್ನು ಅದನ್ನ ನಾವು ಹೆಂಗೆ ಇಟ್ಕೋಬೇಕು ಅಂದ್ರೆ, ಯಾವುದೋ ಒಂದು ರವಿವಾರ ಅವತ್ತು ನಮ್ಮ ಮನೆಯೊಳಗೆ ಮದುವೆ ಇರ್ಕೋವಂತ, ನಾನು ಹೆಬ್ಬಳ್ಳಿಗೆ ಹೋಗಿ ಬಂದು ಮನೆಯಾಗ ಕಿಕ್ಕಾಳ ಹಾಕ್ತೀನಿ ಅನ್ನುವಷ್ಟು ಮಟ್ಟಿಗೆ ನಮ್ಮನ್ನು ಇಷ್ಟ ಇತ್ತು ಅಂತಂದ್ರೆ ಮಹಾರಾಜಿಗೆ ಅವ್ರು ಪ್ರತಿ ಕ್ಷಣ ಕ್ಷಣಕ್ಕೆ ನಮ್ಮ ನಿಷ್ಠ ಹೆಚ್ಚಾಗಬೇಕು ಅನ್ನೋದೇ ಅವ್ರು ಕಳ್ಕೊಳ್ಳಿ. ಅರ್ಥಾತ್ ಏನು ಅಂತಂದ್ರೆ, ನಾನು ಅದಕ್ಕೆ ಜನಾರ್ದನ್ ಪಂತ್ ಅರ್ಥಾತ್ ಆಠೋಲೆ ಅವರಿಗೆ ಮಹಾರಾಜರು ಏನಂದ್ರು ಅಂದ್ರೆ, ಪಂತ ನಿನ್ನ ನಿಷ್ಠ ಹೆಚ್ಚು ಮಾಡೋ ಜವಾಬ್ದಾರಿ ನಂದು. ಅರ್ಥಾತ್ ಏನು ಅಂದ್ರೆ, ಅಷ್ಟೊಂದು ನಿಷ್ಠೆಯಿಂದ ಮಹಾರಾಜರ ಬಗ್ಗೆ ಅಷ್ಟು ನಿಷ್ಠ ಇತ್ತು. ದಿವಸಕ್ಕೆ 40,000 ಜಪ ಮಾಡ್ತೀವಿ, 40,000 ಮಾಡ್ತಿದ್ದೆ. ಜನಾರ್ದನ್ ಪಂತ್ ಆಠೋಲೆ ಅವರು ದಿವಸಕ್ಕೆ 40,000 ಜಪ ಮಾಡ್ತಾರೆ. ದೊಡ್ಡ ಜಮೀನ್ದಾರ ಮನುಷ್ಯ, ಶ್ರೀಮಂತರು, ಆದ್ರೆ 24 ಕೈಯಾಗಿ ಜಪ ಮಾಡಿರ್ತೀವಿ. ಅರ್ಥಾತ್ ನಾವು ಮಾಡಬೇಕು, ಅದಕ್ಕೆ ಮಹತ್ವ ಕೊಡಬೇಕು. ಅಣ್ಣಾ ಸಾಹೇಬ್ ಗಾಡಗೀಳ್ ಅವ್ರ ತಂದೆಯವರು ಗೋವಿಂದರಾವ್ ಗಾಡಗೀಳ್ ಅವ್ರು ಮಹಾರಾಜನ ಕೇಳಿ ಏನಾದ್ರು ಒಂದು ಸಾಧನೆ ಹೇಳಿ. ಮಹಾರಾಜರು ಏನಂದ್ರು, ದಿನ 13,000 ಜಪ ಆದ್ರೂ ಮಾಡ್ರಿ, ಇಲ್ಲ ರುದ್ರಾಭಿಷೇಕ ಆದ್ರೂ ಮಾಡ್ರಿ. ಅಂದ್ಕೊಳ್ಳಿ ಅವ್ರು ಏನಂದ್ರು, ನನಗೆ ರುದ್ರಾಭಿಷೇಕ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನಾವು ಊರೂರು ಅಡ್ಡಾಡಿ ತುಪ್ಪ ತುಂಬಿಸ್ಬೇಕು, ತುಪ್ಪದ ವ್ಯಾಪಾರಿ ಅವರು. ಅಲ್ಲಿ ಇಬ್ರು ಗಾಡಿಗಳಿದ್ದಾರೆ, ಒಬ್ರು ತುಪ್ಪದ ಗಾಡಿಗಳು, ಇನ್ನೊಬ್ರು ಏನು ಅಂದ್ರೆ ಸರಾಫಿ ಗಾಡಿಗಳು. ಅರ್ಥಾತ್ ಈ ಘನಶ್ಯಾಮ್ ಅವರು ಸರಾಫಿ ಗಾಡಿಗಳು ಪೈಕಿ ಅಂದ್ರೆ ಅಣ್ಣ ಸಾಹೇಬ್ರ ತಮ್ಮನ ಮಗ. ಅರ್ಥಾತ್ ಏನು ಅಂತಂದ್ರೆ, ಅಣ್ಣ ಸಾಹೇಬ್ರು ಇದು ಏನದನು ಅಥವಾ ಅವ್ರ ತಂದೆಯವರು ತುಪ್ಪದ ವ್ಯಾಪಾರ, ಅವರು ಹೇಳಿದ್ರು ನಾನು ಬೇಕಾದ್ರೆ 13,000 ಜಪ ಮಾಡ್ತೀನಿ. ಆಗ ಹಿಂಗ ಹಂಗೆ ಮಾಡಿ 13,000 ಜಪ. ಆಶ್ಚರ್ಯ ಅನಿಸೋದು ಏನು ಅಂದ್ರೆ, ಕೊನೆ ಶ್ವಾಸದ ತನಕ ಒಂದು ದಿವಸ 13,000 ಜಪ ತಪ್ಪಿಸಿದ್ರು. ಏನೋ ಅಂಥ ಥರ ಒಂದು ನಿಷ್ಠ ಬೇಕಿಲ್ಲ, ನಾನು ಪ್ರತಿ ದಿವಸ 3,500 ಜಪ ಮಾಡ್ತೀನಿ. ಅದಕ್ಕೆ ನಾವು ಅಗ್ದಿ ಇಷ್ಟಾದ್ರೂ ಆಗಿಲ್ಲಪ್ಪ ನಮ್ಮಿಂದ ಅನ್ನೋ ದೃಷ್ಟಿಯಿಂದ 3,500 ಜಪ ಒಂದು ಪ್ರವಚನ ಚರಿತ್ರೆಯೊಳಗಿಂದ ಒಂದು ಪುಟ ತಿಂಗಳಾಗಿ ಒಂದು ದಿವಸ ಮಹಾರಾಜರ ದರ್ಶನ, ಅದ್ರ ಹಿಂದಿರುವ ಭೂಮಿಕಾ ಮಹಾರಾಜರ ಮುಂದ ನಾವು ಬಂದು ಒಂದು 5 ಮಾಲಿ ಜಪ ಮಾಡುವುದನ್ನು ನಾವು ಇಟ್ಟುಕೊಂಡು, ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಪ್ರಸಾದ ತಗೊಂಡು ಹೋಗೋದು ಅನ್ನೋದನ್ನ ಪದ್ಧತಿ ಜೊತೆಗೆ ಮಹಾರಾಜರ ಮುಂದೆ ಕೂತು ಶಾಂತವಾಗಿ ಒಂದು 5-10 ಮಾಲಿ ಜಪ ಮಾಡುವುದು ಅನ್ನೋದರಿಂದ ಮಹಾರಾಜರದೊಂದು ದಿವ್ಯ ದೃಷ್ಟಿ ಏನದನು ಅವ್ರದ್ದು, ಅರ್ಥಾತ್ ಅಮೃತ ದೃಷ್ಟಿ ನಮ್ ಮ್ಯಾಲ ಬರುತ್ತೆ. ಅದರಿಂದ ಏನಾಗ್ತದ ಅನ್ನೋದ್ರ ನಮಗೆ ಅರ್ಥಾತ್ ಏನು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಒಂದೇನು ಅಂದ್ರೆ ಸದ್ಗುರು ಲೀಲಾಮೃತ ಬರೆದಿರ್ತಕ್ಕಂಥ ಅವರು ಫಡಕೆ ಅವರು ವಾಸು ವಾಸುದೇವ ಗೋಪಾಲ ಫಡಕೆ ಅವರು, ಅವರ ಜೀವನದಲ್ಲಿ ಎಂಥ ದೊಡ್ಡ ಕ್ರಾಂತಿ ಆಗ್ತಾರೆ ಸದ್ಗುರು ಲೀಲಾಮೃತ ಬರ್ದು. ಅವರು ಮುಂಚೆ ಹೆಂಗಿದ್ರು ಅಂದ್ರೆ, ಇಲ್ಲೇ ಶಾಪುರದಲ್ಲಿ ಬೆಳಗಾವದಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಔಷಧ ಅಂಗ ವೈದ್ಯಕೀಯ ವೃತ್ತಿಯಿಂದ ಇರ್ತದೆ, ಒಂದು ಆಯುರ್ವೇದದ ಒಂದು ಸಾಣದ ಒಂದು ದವಾಖಾನಿಗೆ ತಕ್ಕೊಂಡು ವೈದ್ಯಕೀಯ ವೃತ್ತಿಯಿಂದ ಇರ್ತಿದ್ರು. ಅವರಿಗೆ ಸಾಧು ಸತ್ಪುರುಷನ ಮೇಲೆ ಕಿಂಚಿತ್ತು ವಿಶ್ವಾಸ ಇಲ್ಲ, ಭಾವನಾ ಇಲ್ಲ. ಆದ್ರೆ ಅವ್ರಿಗೆ ಏನಿತ್ತು ಅಂದ್ರೆ, ರಾಷ್ಟ್ರೀಯ ಮನೋಭಾವನಾದ ಮನುಷ್ಯ ಅವರು. ಅವರಿಗೆ ಈ ಪದ್ಯಗಳನ್ನು ಬರೀತಕ್ಕಂಥದ್ದೊಂದು ಹವ್ಯಾಸ ಇತ್ತು, ಅದೊಂದು ಕಲೆನೂ ಇತ್ತು. ಆಮೇಲೆ ಅವರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿಂದ ಅವ್ರು ಎಲ್ಲಿಗೆ ಹೋದ್ರು ಅಂದ್ರೆ ಬುದ್ಗಾಂವಕ್ಕೆ ಹೋದ್ರು. ಅದಕ್ಕಿಂತ ಮುಂಚೆ ಏನಾಯ್ತು, ಅಲ್ಲಿಂದ ಕಾಗವಾಡಕ್ಕೆ ಹೋದ್ರು, ಬೆಳಗಾವದಿಂದ ಕಾಗವಾಡಕ್ಕೆ ಹೋದ್ರು. ಕಾಗವಾಡದಲ್ಲಿ ಅವ್ರಿಗೆ ಗಣುಭುವ ರಾಮದಾಸ್ ಅವ್ರ ಪರಿಚಯ ಆಯ್ತು. ಪರಿಚಯ ಆದ ಕೂಡ ಗಣುಭುವ ರಾಮದಾಸ್ ಅವ್ರ ಮ್ಯಾಲ ಮ್ಯಾಲ ಮಹಾರಾಜರ ಬಗ್ಗೆ ಹೇಳ್ತಿದ್ರು. ಆಮೇಲೆ ಇವ್ರಿಗೆ ಅವ್ರ ಬಗ್ಗೆ ಏನೋ ಇಷ್ಟ ಆಯ್ತು, ಅವ್ರೇನು ಅದನ್ನ ಲಕ್ಷ ಕೊಟ್ಟು ಕೇಳುತ್ತಿದ್ದಿಲ್ಲ. ಅರ್ಥಾತ್ ಏನಾಯ್ತು ಅಂದ್ರೆ, ಮಹಾರಾಜರು ಗೋಂದ ಕಾಗವಾಡಕ್ಕೆ ಬರೋದು ನಿಶ್ಚಿತ. ನಿಶ್ಚಿತ ಆದ ಕೂಡಲೇ ಅವರು ಇವರಿಗೆ ಕವಿತಾ ಬರ್ಲಿಕ್ಕೆ ಬರ್ತಿತ್ತು, ಪದಗಳನ್ನು ಬರ್ಲಿಕ್ಕೆ ಬರ್ತಿತ್ತು ಅಂತ ತಿಳ್ಕೊಂಡು, ಅರ್ಥಾತ್ ಏನು ಅಂದ್ರೆ, ಗಣುಭುವಾ ರಾಮದಾಸಿಯವರು ಇವರಿಗೆ ಪದಗಳನ್ನು ಬರ್ಲಿಕ್ಕೆ ಇದು ಭಜನಿ ಪದ ಭಜನಿ ಮೇಳ
ತಯಾರು ಮಾಡಬೇಕು ಅಂತ ಒಂದಿಷ್ಟು ಭಜನೆ ಪದ ಬರಲಿಕ್ಕೆ ಹೇಳಿ ಇವರು ಅವನ್ನೆಲ್ಲ ಬರೆದಿದ್ದರು, ಭಜನೆ ಪದ್ಯಗಳನ್ನು ಬರೆದಿದ್ದರು. ಆಮೇಲೆ ಮಹಾರಾಜರು ಬಂದರು, ಬಂದು ಕೂಡಲೇ ಮಹಾರಾಜರ ಮೆರವಣಿಗೆಗಳು ಕರ್ಕೊಂಡು ಹೋಗುವ ಮುಂದೆ ಒಂದಿಷ್ಟು ಹುಡುಗರನ್ನ ಗಣೂಪು ಅವರು ತಯಾರು ಮಾಡಿದ್ರು. ಅದರೊಳಗೆ ಇವನೇನದ ಇದು ಪಡಿಕೆ ಅವರು ಆ ಪದಗಳನ್ನು ಜೋಡಿಸಿದ್ದು. ಆ ಹುಡುಗರು ಆ ಪದಗಳನ್ನು ಏನದ ತಾಳ ಮತ್ತು ದಮಡಿ ಬಾರಿಸುವತ ಮೃದಂಗ ಬಾರಿಸುವ ಆ ಪದ ಅನ್ಕೋತ ಹೋಗ್ತಿದ್ರು, ಮಹಾರಾಜರು ಕರ್ಕೊಂಡು ಹೊಂಟಿದ್ರು. ಆಮೇಲೆ ಈ ಪಡಿಕೆಯವ್ರು ಹೋಗಿದ್ದಿಲ್ಲ, ಮಹಾರಾಜರು ಬಂದರೂ ಹೋಗಿದ್ದಿಲ್ಲ. ಅರ್ಥಾತ್ ಏನು, ಅವ್ರ ಸ್ವಾಗತಕ್ಕೆ ಹೋಗಿಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮಹಾರಾಜನ ಮೆರವಣಿಗೆ ಮ್ಯಾಲ ಮೆರವಣಿಗೆ ಒಳಗೆ ಕರ್ಕೊಂಡು ಹೋಗುವ ಮುಂದ ಪಡಿಕೆ ಅವರು ತಮ್ಮ ಮನೆ ಬಾಗಿಲದಾಗ ನಿಂತಿದ್ರು, ತಮ್ಮ ಮನೆಯಾಗಿದ್ರು. ಇದು ಉದಿಶೋದ್ ಬಾರಿಸೋದ್ ಕರ್ಕೊಂಡು ಹೋಗಿದ್ರು. ಇವರು ಹಾಡು ಹಾಡ್ಲಿಕ್ಕತ್ತಾಗ ಪಡಿಕೆ ಅವರು ಯಾ ಅಂದ್ರೆ ಏ ಮಹಾರಾಜಂದ್ರಲ್ಲಿ ಎಂಥವ್ರಲ್ಲಿ ಇದ್ದಾರೆ ಇವ್ರು ಗಣೂಪು ಅವರು ಮಹಾರಾಜನ ವ್ಯಕ್ತಿತ್ವ ಅಂತ ಹೇಳಿ 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 ಅವ್ನು ಬರೆಸಿದ. ಇವ್ರು ಎಂಥವ್ರಲ್ಲಿ ಇದ್ದಾರೆ ನೋಡ್ಬೇಕು ಅಂತ ಹೊರಗೆ ಬಾಗಿಲ್ದ ಬಂದು ನಿಂತಿದ್ದ. ಸದ್ಗುರುಗಳ ಕೃಪಾ ಯಾರ ಮೇಲೆ ಯಾವಾಗ ಹೆಂಗಾಗ್ತದೋ ಹೇಳಿಕ್ ಬರಾಗಿ ಅವರು ಪ್ರತೀಕ್ಷೆ ಮಾಡ್ತಿರ್ತಾರೆ, ಇರ್ಲಿ ಇರ್ಲಿ ಅಂತ ಪ್ರತೀಕ್ಷೆ ಮಾಡಿ. ಏನಿರ್ಲಿ ಅಂದ್ರೆ ಇವನು ಪ್ರಪಂಚದೊಳಗೆ ಇವನ್ ಏನ್ ಪ್ರಾರಬ್ಧಾನುಸಾರವಾಗಿ ಪ್ರಪಂಚದೊಳಗೆ ಎರಡು ಸಿಗ್ತಾನೋ ಇರ್ಲಿ ಅಂತಿರ್ತಾರೆ, ಸಮಯ ಬಂದ ನೋಡ್ಕೊಳ್ಳು ಅಂತಿರ್ತಾರೆ ಅವರು. ಅರ್ಥಾತ್ ಏನು ಅಂದ್ರೆ ನಾವು ಅದಕ್ಕೆ ಮಾರಿ ತೋರಿಸುವತ ಇರ್ಬೇಕು, ಆ ಸಮಯ ಬಂದ ಕೂಡಲೇ ಪಟ್ಟನ ಅವ್ರು ಹಿಡ್ಕೊಳಕ್ ಅನುಕೂಲ ಆಗುವಂತ. ಹಂಗೇನದಂದ್ರ ಅವ್ರು ಬಾಗಲ್ದ ನಿಂತಿದ್ರು. ಇವ್ರಿ ಮಹಾರಾಜನಿಗೆ ಹೋಗೋ ಮುಂದ ಹಿಂಗ ನೋಡಿದ್ರಿ, ಹೇಳ್ತೀನಿ ನಿಮಗ ಭಾಗ್ಯನೇ ಅದು ಸಹಿತ. ಹಿಂಗಾಗಿ ನಾವು ಮಹಾರಾಜರ ಮುಂದೆ ಸದ್ಗುರುಗಳ ಮುಂದೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು. ಅರ್ಥಾತ್ ಏನು ಅಂತಂದ್ರೆ ಸದ್ಗುರುಗಳ ಕೃಪಾ, ಅರ್ಥಾತ್ ನಾವು ಸಾಧನೆ ಮಾಡಿ ನಾವು ಇದನ್ನು ಮಾಡಿ ಪಡ್ಕೋತೀವಿ ಅಂದ್ರೆ ಆಗುವಂತಹದ್ದಲ್ಲ, ಅವರ ಅನುಗ್ರಹ ಮಾಡಿ ನಮ್ಮ ಮೇಲೆ ಕೃಪಾ ಮಾಡಿ ಅನುಗ್ರಹ ಮಾಡಿದ್ರೇ ನಮಗೆ ಭಗವಂತನ ಏನಾದರೂ ಚೂರ್ಚಾದ ಅನುಭವ ಬರ್ಲಿಕ್ಕೆ ಶಕ್ಯ. ಅರ್ಥಾತ್ ನಾಯಿಮಾತ್ಮ ಪ್ರವಚನ ಲಭ್ಯ ನಮೇ ದಯಾ ನ ಭುವನಾಶ್ರುತೇನ ಯಮೇ ವೈಶವೃತೆ ತೇನ ಲಭ್ಯ. ಯಾರನ್ನ ಅವ್ರು ಆರಿಸೋತಾರ, ಇವನ ಮೇಲೆ ನಾನು ಅನುಗ್ರಹ ಮಾಡಬೇಕು ಅಂತ ಯಾರನ್ನ ಆರಿಸೋತಾರೋ ಅವ್ರ ಮೇಲೆ. ಮತ್ತೆ ಯಾರನ್ನ ಆರಿಸೋತಾರೆ ಅಂದ್ರೆ ಯಾರು ಅವ್ರ ಬಾಗಲ್ದಾಗ ಬಂದು ನಾಯಿ ಹೆಂಗ ಯಜಮಾನ್ ಮನೆ ಮುಂದೆ ನಾಯಿ ದೀನ ದೃಷ್ಟಿಯಿಂದ ಆ ಯಜಮಾನ್ ಕಡೆ ನೋಡ್ಕೋತ ಕೂತಿರ್ತದನು, ಹಂಗೆ ಸದ್ಗುರುಗಳ ಬಾಗಲ್ದಾಗ ನಾವು ನೋಡ್ಕೋತ ಕೂತಿರ್ಬೇಕು. ಅರ್ಥಾತ್ ಏನು ಅಂದ್ರೆ ಅಂಥವ್ರ ಮೇಲೆ ಮಹಾರಾಜರು ಕೃಪಾ ಮಾಡ್ತಾರೆ. ಹೆಂಗು ಹಂಗಿರೋದು ಅಂತ ಅವ್ರು ಒಂದ್ಸಲ ಹಿಂಗೆ ಹೊರಗೆ ನೋಡಿದ ಕೂಡಲೇ ಅರ್ಥಾತ್ ನನಗ ಅಷ್ಟೇ ಅನಿಸ್ತದ. ಏನು ಅಂದ್ರೆ ಆ ಪಡಿಕೆ ಅವರು ಸಣ್ಣಗೆ ಮೆಟ್ಲ ಇಳ್ಕೋತ ಬಂದು ಮಹಾರಾಜರ ಮೆರವಣಿಗೆಗಳು ಸೇರ್ಕೊ ಆ ಮೆರವಣಿಗೆ ಜೊತೆಗೆ ಹೊಂಟ್ರ. ಅವ್ರು ಯಾಕೆ ಹೊಂಟ್ರ ಅವರಿಗೆ ಗೊತ್ತಾಗಿದೆ, ಅವರು ಒಂದು ಇದನ್ನು ಮೀರಿ ಅವ್ರು ಹೊಂಟ್ರು. ಎಂದೆಂದೂ ಸಾಧು ಸತ್ಪುರುಷರೇ ಲಕ್ಷ ಕೊಟ್ಟವ್ರು ಹೋದ್ಕೋ ಮಹಾರಾಜರಂದ್ರೆ ಏನ ಮ್ಯಾಗ್ನೆಟ್ ಇತ್ತಂದ್ರಿ ಎಳ್ಕೊಂಡ್ ಬಿಡ್ತಾರ. ನಾವೆಲ್ಲ ಬಂದಿರೋದ್ರಿಂದ ಅವ್ರು ಎಳ್ಕೊಂಡಾರ ಅಂತ ಬಂದಿದ್ದೀವಿ ಇಲ್ಲೇ ಇದನ್ನು ನಮ್ಗೂ ಎಲ್ಲ ಬ್ಯಾರೆ ಬೇರೆ ಇರಲ್ಲ. ನಾವು ಅವ್ರು ಅವ್ರು ನಾರ್ತ್ ಇದ್ರೆ ನಾವು ಸೌತ್ ಇದ್ದೀವ. ಆದ್ರೆ ಅವ್ರು ಎಳ್ಕೋಬೇಕು ಅಂತ ಅವ್ರ ಮನಸ್ಸಿನಾಗ ಬಂತು ಅಂದ್ರೆ ಅವ ಇವತ್ತು ಎಳತ್ತಂದು ಹಾಕಿದ್ರು ನೋಡಿ 108 ಮಂದಿನ ಸಂಕಲ್ಪ ಮಾಡಿಸ್ಬಿಟ್ರು ಮಹಾರಾಜ. ಪಾಪ ಎಲ್ಲರೂ ಬರೆದು ಓದ್ಕೊಂಡು ಬಂದಿದ್ದನ್ನ ಸಂಕಲ್ಪ ಮಾಡಿಬಿಟ್ರು. ಹತ್ತಿನ ಆಯುಷ ತುಂಬಾ ಬರ್ಬೋದು. ಆಮೇಲೆ ಅವರ ಮೆರವಣಿಗೆ ಅವ್ರು ಸೇರ್ಕೊಂಡ್ಬಿಟ್ರು. ಅವತ್ತೆಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮದೆಲ್ಲ ಮುಗೀತು 2 ದಿವಸ. ಆಮೇಲೆ ಇವ್ರಿಗೆ ಏನಿಸ್ತು, ಆ ಮಹಾರಾಜನ ಮನೆಗೆ ಉಪಹಾರಕ್ಕೆ ಕರಿಬೇಕು ಪಡಿಕೆ ಅವನು ಅಂದ್ಕೂಡ ಮನೆಗೆ ಉಪಹಾರಕ್ಕೆ ಬರ್ ಮಹಾರಾಜ ಬರ್ತೀನಿ ಅಂತ ಅಂದ್ಕೂಡ ಮಹಾರಾಜನ ಹೋಗೋ ಮುಂದೆ ಅವ್ರು ಏನ್ ಮಾಡಿದ್ರು, ಆ ಪಡಿಕೆ ಅವರು ಬರದಿರೋ ಪದ್ಯಗಳನ್ನು ಅನ್ನೋ ಹುಡುಗರನ್ನ ಕರೆದು ಅವ್ರ ಕಡೆಯಿಂದ ಭಜನೆ ಅನುಸರಿಸಿಬಿಟ್ಟು ಕೂಡಿಸಿದ್ರು. ಮಹಾರಾಜರು ಹಿಂಗ ಹೋಗೋ ಮುಂದೆ ಮಹಾರಾಜರು ಏನಂದ್ರು ಈ ಪದಗಳನ್ನು ಯಾರು ಬರೆದಾರೆ, ಮಹಾರಾಜರ ಬಗ್ಗೆನೇ ಬರೆದಿದ್ದು, ಯಾರು ಬರ್ತಾರೆ ಇವರಲ್ಲಿ ವಾಸುದೇವ್ ಫಡ್ಕೆ ಅವ್ರು ಬರ್ತಾರೆ, ಗೋಪಾಲರಾವ್ ವಾಸುದೇವ್ ಫಡ್ಕೆ ಅದಲ್ಲ ಗೋಪಾಲ ವಿಷ್ಣು ಫಡ್ಕೆ ಅವರು ಅಂದ್ಕೊಳ್ಳಿ. ಮಹಾರಾಜರು ಒಂದು ಕಾಯಿ ತಗೊಂಡ್ಬರ್ರಿ, ಒಂದು ಕಾಯಿ ತರಿಸಿ ಏನ್ ಮಾಡಿದ್ರು ಅಂದ್ರೆ ಇದು ನಿಮಗೆ ಈ ಕಾವ್ಯದ ಒಂದು ಪ್ರಸಾದ ತಗೊಳ್ರಿ ಅಂತ ಕೊಟ್ರು. ಕೃಪಾ ಆಗ್ ನೋಡ್ರಿ. ಆಮೇಲೆ ಅವ್ರು ಅಲ್ಲಿಂದ ಕಾಗವಾಡದಿಂದ ಬುದ್ಗಾಂಕ್ ಹೋದ್ರು. ಅರ್ಥಾತ್ ಏನು ಕಾಗವಾಡದಲ್ಲಿ ಇದ್ದಾಗ ಶುರುವಾಯ್ತು. ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯಾವಾಗಲೇ ಒಮ್ಮೊಮ್ಮೆ ಗೋಂದಾವಲಿಗೆ ಹೋಗ್ಬೇಕು. ಗೋಂದಾವಲಿಗೆ ಹೋದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಇಡೀ ದಿವಸ ಏನಂದ್ರೆ ಮಹಾರಾಜ ಹಿಂದಿಂದ ಕೈ ಮುಕ್ಕೊಂಡು ಅಡ್ಡಾಡ್ ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಎಲ್ಲಿಂದ ಎಲ್ಲಿ ಕೂಡ್ತಿರ ಕೈ ಮುಕ್ಕೊಂಡು ನಿಂದಿರೋದು
ಬಾಕಿದೇನು ಮಾತುಕತೆ ಅಂತ ಅದೇನು ಇರ್ತಿದ್ದೆ. ಮುಂದೆ ಅವ್ರು ಬುದ್ಗಾಂವ್ಕ್ ಹೋದ್ರು. ಬುದ್ಗಾಂವ್ದಲ್ಲಿ ಅವರು ಇದ್ರು. ಅವಾಗ ಅಲ್ಲಿದ್ದಾಗ ಅವ್ರು ಏನ್ ಮಾಡ ಅಷ್ಟಕ್ಕೆ ಮಹಾರಾಜ ದೇವ ಬಿಟ್ಟಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಮಹಾರಾಜರ ಬಗ್ಗೆ ಅನೇಕ ಜನರಿಂದ ಕೇಳಿ 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 ಅವರು 13 ಶ್ಲೋಕ ಬರ್ದು, ಅರ್ಥಾತ್ ಏನು ಮಹಾರಾಜರ ಬಗ್ಗೆ ಬಹಳ ಏನು ಕೇಳಿದ್ದಿಲ್ಲ, ಮುಂಚೆ 13 ಶ್ಲೋಕ ಬರ್ದು. ಮಹಾರುದ್ರಜೆ ಮಾರುತಿ ರಾಮದಾಸ ಕಲಿಮಾಜಿತೆ ದಾಹಲೆ ರಾಮದಾಸ್, ಇದು ಇವ್ರು ಬರೆದಿದ್ದು, ಫಡಿಕೆ ಅವ್ರು ಬರೆದಿದ್ದು. ಬಂದು ಗುರು ಪೌರ್ಣಿಮಾಕ್ಕೆ ಏನಾಯ್ತು ಅಂದ್ರೆ, ಬ್ರಹ್ಮಾನಂದ ಮಹಾರಾಜರು ಅವ್ರ ಮನೆಗೆ ಹೋಗಿ ಒಂದು ರಾತ್ರಿ ಅಂದ್ರೆ ಭಜನೆ ಮಾಡಿದ್ರು, ಜಪ ಮಾಡಿದ್ರು. ಬುದ್ಗಾಂವ್ದಲ್ಲೇ ಒಂದು ರಾತ್ರಿ ಬ್ರಹ್ಮಾನಂದ ಮಹಾರಾಜರು ಅವ್ರ ಮನೆ ಒಳಗೆ ಭಜನೆ ಮಾಡಿದ್ರು. ಅವಾಗ ಇವ್ರು ಆ ಕಾವ್ಯ ತೋರಿಸಿ 13 ಶ್ಲೋಕ ತೋರಿಸಿ. ತೋರಿಸಿದ ಕೂಡಲೇ ಬ್ರಹ್ಮಾನಂದ ಮಹಾರಾಜರು ಏನಿದ್ರು, ಈ ಒಂದೊಂದು ಶ್ಲೋಕದ ಮ್ಯಾಲೆ ಒಂದೊಂದು ಅಧ್ಯಾಯ ಬರೀ ಅಂತ. ಅದ 13 ಅಧ್ಯಾಯ ನಂತೂ ಸದ್ಗುಡ್ಡಿಲ್ಲ, ಕೃಪಾ ಮಾಡೋದಂದ್ರೆ ಹೆಂಗಿರ್ತದೆ. ಆದ್ರಿಂದ ಒಂದ್ಸಲ ಮಹಾರಾಜ ಇದೊಂದು ಹೇಳಿ ಮುಗಿಸ್ತು. ಒಂದ್ಸಲ ಮಹಾರಾಜರು ಹುಬ್ಬಳ್ಳಿಗೆ ಬಂದಾಗ ನಮ್ಗೆ ಹೆಂಗ ಅನಿಸ್ಬೇಕು ಅಂದ್ರೆ, ಒಂದು ಸ್ವಲ್ಪ ನನಗೆ ಪ್ರಾಮಾಣಿಕವಾಗಿ ಸ್ವಲ್ಪ ಸಮಯ ಸಿಕ್ಕರು ನಾವು ಹೋಗಿ ಅವ್ರ ಮುಂದೆ ಕೂತುವಂತ ಜಪ ಮಾಡಿಬಿಡ್ಬೇಕು. ರಾಮಕೃಷ್ಣ ಪರಮಹಂಸ ವಿವೇಕಾನಂದರು ಕೇಳ್ತಿದ್ರು, ವಿವೇಕಾನಂದರು ಕಾಲೇಜ್ ಬಿಟ್ಟು ಕೂಡಲೇ ಮನೆಗೆ ಬರಬೇಕು, ನಮ್ದೇನೋ ಒಂದು ಚೂರ್ಚಾರ ಇದ್ರೆ ಮುಗಿಸ್ಕೊಂಡು ಅವ್ರನ್ನ ರಾತ್ರಿ ಓಡ್ಕೋತ ಕಲ್ಕತ್ತಾ ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿ ಬೆಳತನಕ ಧ್ಯಾನ ಜಪ ತಪ ಏನಾದರೂ ಮಾಡಿ ಮುಂಜಾನೆ ಮತ್ತೆ ಬಂದು ಕಾಲೇಜಿಗೆ ಬಿ ಎ ಓದುವಾಗನ. ಇಷ್ಟೊಂದು ಅವ್ರಿಗೆ ಅಂತ ತಿಳ್ಕೊಂಡ ರಾಮಕೃಷ್ಣ ಪರಮಹಂಸರು ಅಂದ್ರು, ಇಂಥ ಈ ವಿಷಯದಿಂದ ತುಂಬಿರೋ ಕಲ್ಕತ್ತಾ ಇವ್ ಹುಟ್ಟಿದ ಹೆಂಗ ಅಂತ. ವಿವೇಕಾನಂದರ ಬಗ್ಗೆ ಇಂಥ ವಿಷಯಮಯವಾದ ವಿಷಯ ಜನರ ಇಂದ ತುಂಬಿರ್ತಕ್ಕಂಥ ಈ ಕಲ್ಕತ್ತಾದೊಳಗ ಈ ಹುಡುಗ ಹುಟ್ಟಿದ ಹೆಂಗ ಅಂತ. ಅಷ್ಟೊಂದು ಅವರಿಗೆ ಆಧ್ಯಾತ್ಮಿಕ ಒಂದು ಇದು. ಒಂದ್ ದಿವಸ ರಾಮಕೃಷ್ಣ ಪರಮಹಂಸ ಕೇಳಿದ್ರು, ಒಂದ್ ದಿವಸ ಕಲ್ಸಲ್ಲ ನನಗೇನಂದ್ರು, ದತ್ತಣ್ಣ ತುಂಬಾ ವಿವೇಕಾನಂದ ಭಾರ ಹೊಡ್ತಾರೆ ನಮ್ಮ ಮ್ಯಾನ ಮೇಲೆ ಏನಾದ್ರು ಹೇಳಿ ಒಳ್ಳೆ ನಮ್ಗೆ ಅವ್ರು ಸೇರ್ಬೇಕು. ಹಠಾತ್ ಒಂದ್ ದಿವಸ ಅವ್ರು ಏನಂದ್ರು, ನೀ ಯಾಕೆ ಬರ್ತೀನಿ ಮ್ಯಾಲಿನ ಮ್ಯಾಲೆ ಇದ್ದೆ. ಅವಾಗ ಅವ್ರು ಏನು ತುಂಬಿ ಮರ ಆಪ್ ಮುಜೆ ಬಹುತ್ ಅಚ್ಚರ ಈಸ್ಲೇಮಯ, ನೀವು ನಮಗೆ ಸೇರ್ತೀರಿ ಆದ್ರಿಂದ ನಾ ಬರ್ತೀನಿ, ಹಂಗೆ ನಮಗೆ ಸೇರ್ಬೇಕು ನಮ್ಗೆ ಅನಿಸ್ಬೇಕು. ಯಾವಾಗ ಹೋಗಿ ಮಹಾರಾಜ ಮುಂದೆ ಸ್ವಸ್ಥವನ್ನು ತಾಸು ಕೂತೀನೋ, ಯಾವಾಗ ಹೋಗಿ ಮಹಾರಾಜ ಮುಂದೆ ಒಂದು ಸ್ವಸ್ಥವನ್ನು ತಾಸು ಕೂತೀನೋ, ಬಾಕಿ ಏನೂ ಬೇಡ ನಮಗೆ ಸಮಯ ಸಿಕ್ಕೂಡ್ಲೆ ನಾವು ಬರಬೇಕು. ಸುಮ್ಮನೆ ಶಾಂತವಾಗಿ ಮಹಾರಾಜ ಮುಂದೆ 1,000, 2,000, 3,000 ಸಮಯ ಇದ್ರೆ ಜಪ ಮಾಡಬೇಕು. ಏನಿರ್ತದೋ ಆ ಸಂದರ್ಭಗಳು ಪ್ರಸಾದನೋ ಇದು ಅಥವಾ ಅದ್ರ ಜೊತೆಗೆ ಚೂಡಚಾರ ಏನಾದರೂ ಸೇವಾ ಇದ್ರೆ ಮಾಡಬೇಕು. ಪ್ರಪಂಚದೊಳಗೆ ಸ್ವಲ್ಪ ಸಮಯ ಸಿಕ್ಕರೂ ಪುರುಷತ್ನ ಮಿಲೇಗಿ ಕಾಮಸೆ ಜಿಂದಗಿ ಮೇ, ಪುರುಷತ್ನ ಮಿಲೇಗಿ ಕಾಮಸೆ ಕುಚ ಐಸಾ ಸಮಯ ನಿಕಾಲು ಪ್ರೇಮ ಕರಲು ಭಗವಾನ್ ಸೇ ಸದ್ಗುರು ಸೇ. ಸಮಯ ಸಿಕ್ಕು ನಾವು ಈ ಬಾಜುದಿಂದ ವಿಚಾರ ಮಾಡಬೇಕು. ನಾವು ಅರ್ಥಾತ್ ಏನಂದ್ರೆ ಪರಮಾರ್ಥದ ಬಾಜುದಿಂದ ಸಾಫ್ಟ್ ಕಾರ್ನರ್, ಪ್ರಪಂಚದ ಬಾಜುದಿಂದ ಹಾರ್ಡ್ ಕಾರ್ನರ್. ಪ್ರಪಂಚದ ಬಾಜುದಿಂದ ವಿಚಾರ ಮಾಡುವ ಪ್ರತಿಯೊಂದು ನಾವು ಪ್ರಪಂಚದ ಬಾಜುದಿಂದ ವಿಚಾರ ಮಾಡ್ತೀವಿ. ನಾವು ಇತ್ತಲಾಗಿನ ಬಾಜುದಿಂದ ಒಳಗಿಂದ ಒಳಗೆ ನಮ್ಮ ಮನಸ್ಸು ಬಾದೂಸ ಆಯ್ತು ಮಹಾರಾಜರ ಕಡೆ, ಮಹಾರಾಜರ ಮುಂದೆ ಹೋಗಿಲ್ಲ, ಮಹಾರಾಜರ ಕಡೆ ಹೋಗಿಲ್ಲ, ಬಾದೂಸ ಆಯ್ತು, ಬಾದೂಸ ಆಯ್ತು. ಒಂದ್ 4 ದಿವಸ ಹಿಂಗ ಆದ ಕೂಡಲೇ ನಮ್ಗೆ ಅನಿಸ್ಬೇಕು ಬಹಳ ದಿವಸ ಆಯ್ತು ಹೋಗಿ, ಹಿಂಗ ಒಂದ್ 4 ದಿವಸ ಆದ ಕೂಡ ಬಹಳ ದಿವಸ ಆಯ್ತು ಹೋಗಿಲ್ಲ. ನಮಗ್ ನಾಮಸ್ಮರಣೆ 24 ತಾಸು ಮಾಡ್ಲಿಕ್ಕೆ ಆಗುದು ಕಡೆ, ಆದ್ರೆ ನಮ್ಗೆ ಒಳಗೆ ಹಿಂಗ ಇದಕ್ಕೆ ಅನುಸಂಧಾನ ಅಂತ. ಹಿಂಗ 4 ದಿವಸ 6-8 ದಿವಸ ಅಥವಾ ಒಂದ್ 15 ದಿವಸ ಆದ ಕೂಡ ಛೇ ಮನಿ ಒಳಗ ಒಂದ್ ನಮೂನಿ ಎಡ್ಚೇರ್ ಸಾಲಂಗ ಅನ್ಸ್ಲಿಕ್ಕ, ಯಾರ ಮಾತಾಡಿಸಿದ ಕೂಡ ನಮೂನಿ ಸಿಟ್ಟು ಬಂದಂಗ, ಯಾರ ಮಾತಾಡ್ಸಕ್ಕೂ ಬೇಜಾರಾದಂಗ. ಒಬ್ರಿಲ್ಲೇ ವೈಶಂಪಾಯನ್ ಅಂತ ಬರ್ತಿದ್ರು, ಈ ಬಹಳ ಪಾಪ ಅವ್ರಿಗೆ ಬರ್ಲಿ ಬರದಂಗ ಅಷ್ಟು ಮುದುಕರಾಗ್ಯಾರ. ಮುಂಬೈಯಿಂದ ಬರ್ತಿದ್ರು ಇವ್ರು, ಹೇಳಿದ್ರು ನಾ ಮುಂಬೈಯಿಂದ ಬಂದಿದ್ದೀನಿ. ಅವ್ರ ಮನೆ ಒಳಗ ಒಂದ್ ನಮೂನೆ ಅಸ್ವಸ್ಥ ಆದ ಕೂಡ್ಲೇ ಅವ್ರು ಏನಂತಿದ್ರು, ನೀವು ಬಹದೂಸ ಆಯ್ತು ಹೆಬ್ಬಳ್ಳಿಗೆ ಹೋಗಿಲ್ಲ ಹೋಗಿ ಬರ್ತೀವಿ ಮನೆ ಒಳಗೆ ಅನ್ನುವಂಗ ಆಗ್ಬೇಕು. ಹಿಂಗ ಸ್ವಲ್ಪ ಏನಾದ್ರು ಇವರು ಒಂದ್ ನಮೂನಿ ನಮೂನಿ ಮಾಡ್ಲಿಕ್ಕೆ ಹತ್ತು ಕೂಡಲೇ ನೀವು ಹೆಬ್ಬಳ್ಳಿಗೆ ಹೋಗಿ ಬರ್ರಿ, ಅದನ್ನ ಮಾಡಿ ಹಿಂಗ ಅನುಸ್ ಹಿಂಗ ಅನುಸೋಳುವಂಗ ಆಗ್ಬೇಕು. ನಾವು
ಬಹಳ ದಿವಸ ಆಯ್ತು, ಒಂದ್ ಹತ್ತು ಹದಿನೈದು ದಿವಸ ಆಯ್ತು ಬಂದಿದ್ದಿಲ್ಲ ಅಂತಂದ್ರೆ ಒಂದ್ ನಮೂನಿ ಮನಿ ಒಳಗೆ ಅಡಚಾಡ್ಸಾದಂಗ ಆಗುದು, ಏನಾರು ಕೇಳ್ಕೊಳ್ಳಿ ಏನಾರು ಉತ್ತರ ಹೇಳುದು, ಹಿಂಗ ಶುರು ಆಗಿ ಕೂತ್ಕೊಳ್ಳಿ ಮನೆಯಾಗ ಬಂದಿಲ್ಲ ಅನ್ಬೇಕು. ಒಂದ್ ದಿವ್ಸ ಹೋಯ್ ಬಾಪ ಹೆಬ್ಬಳಿಗೆ ಅದು ಮತ್ತೆ ಎಷ್ಟು ಬಾಬ ಈ ಕುಡಿಯೋ ವ್ಯಸನಿದ್ದವ್ ಬಹಳ ದಿವ್ಸ ಕುಡಿದಿಲ್ಲ, ಒಂದ್ ಬಾಟ್ಲಿ ಕೊಡ್ತಾವ. ಹಂಗೇನದಂದ್ರ ವ್ಯಸನ. ಸದ್ಗುರುಗಳ ದರ್ಶನ, ಸದ್ಗುರು ಸಾನ್ನಿಧ್ಯ, ಮಹಾರಾಜರು ಪ್ರೇಮ, ಅಂತಃಕರಣ, ಅದು ನಮಗ್ ವ್ಯಸನ. ಆ ಭಾವವನ್ನು ನಾವು ಹೆಂಗ ಅಂತಃಕರಣದೊಳಗೆ ಅನುಭವಿಸ್ಬೇಕು ಅನ್ನುವಂತಹದ್ ನಮ್ಮ ಮನುಷ್ಯ ನಾವು ಎಲ್ಲೇ ಹೋಗಿರುವಲ್ಲ. ಈ ಮಾರ್ಗಿ ಕಾಸ್ ಕ್ರಾಸು ಅಥವಾ ಶಿವಳ್ಳಿ ಕಡೆ ಹೊಳ್ಳಿದ್ವಿ ಅಂದ್ರೆ ಆರಾಮ ಆಗ್ಬಿಡ್ತಾನೆ. ನಾವು ಎಲ್ಲಿ ಬೇಕಾದಲ್ಲಿ ಹೋಗಿರ್ಲಿ, ಇಡೀ ಭಾರತ ತುಂಬ ಎಲ್ಲಿಂದಾದ್ರೂ ಬಂದ ಕೂಡಲೇ ನಮ್ಗೆ ಏನ್ ಅನಿಸ್ತ ಅಂದ್ರೆ ಈ ಬಾರಿ ಕ್ರಾಸ್ಗೆ ಇತ್ಲಾಗ ಒಳಗೆ ಬಂದ ಕೂಡಲೇ ಶಾಮ ಆಗ್ಬಿಡ್ತಾನೆ. ನಾವು ಎಲ್ಲಾ ಕಡೆಗೂ ಪ್ರೀತಿ ಅಂತಃಕರಣ ಭಾವನಾ ಅದು ಅವ್ರಿಗೂ ಅನುಭವಿಸ್ತೀವಿ, ನಾವು ಅವ್ರ ಜೊತೆ ಪ್ರೀತಿಯಿಂದ ಇರ್ತೀವಿ. ಆದ್ರೆ ಈ ಸಾನ್ನಿಧ್ಯದ ಒಂದು ದಿವ್ಯತೆ ಏನದ ನೋಡಿ ಇದು ಬೇರೆನ ಇದೆ. ಈ ಒಂದು ಸಾನ್ನಿಧ್ಯದಲ್ಲಿ ಆಗ್ತಕ್ಕಂತ ಸಮಾಧಾನ ಏನದನು ಜಗತ್ತಿನೊಳಗೆ ಎಲ್ಲೆಲ್ಲೂ ಆಗ್ಲಿಕ್ಕೆ ಸಿಕ್ಕಿಲ್ಲ ಅಂತ ನಮಗೆ ಅನಿಸ್ಬೇಕು. ಎಲ್ಲೆಲ್ಲೂ ಆಗ್ಲಿಕ್ಕೆ ಸಿಕ್ಕಿಲ್ಲ ಅಂತ ನಮ್ಗೆ ಅನಿಸ್ಬೇಕು. ಹಂಗ ಮನಿ ಒಳಗೆ ಸಹಿತ ಅನಿಸ್ಬೇಕು. ನಾವು ಎಷ್ಟರ ಆ ಮನೆಯ ವಾತಾವರಣದೊಳಗ ಸಮರಸ ಆಗಿಬಿಟ್ಟಿರ್ತೀವಿ ಅಂದ್ರೆ ಅದರಲ್ಲಿ ಕಿತ್ಕೊಂಡು ಹೊರಗೆ ಬರ್ಲಿಕ್ಕೆ ನಮ್ಗೆ ಮನಸ್ಸಾಗುತ್ತೆ. ಆದ್ರಿಂದ ನಾವು ನಮಗ್ ಕಳ್ಕಳೆ ಅನಿಸ್ಬೇಕು. ನಾವು ಸದ್ಗುರುಗಳನ್ನು ಪ್ರೇಮ ಮಾಡ್ಬೇಕು. ನನ್ನ ಜೀವನದ ಪರಮೋಚ್ಚ ಮೌಲ್ಯ ಸದ್ಗುರು. ಉಳಿದದ್ದೆಲ್ಲ ನಾನು ಪ್ರಪಂಚವಾಗಿ ಎಲ್ಲಾರನ್ನು ಪ್ರೀತಿ ಮಾಡುವಲ್ಲಿ, ಎಲ್ಲರ ಜೊತೆಗೂ ಆ ಸಂದರ್ಭಾನುಸಾರವಾಗಿ ವ್ಯವಹಾರ ಮಾಡುವಲ್ಲಿ, ಅದ್ರ ಒಳಗಿನಿಂದ ಐ ಆಮ್ ಬಿಲಾಂಗಿಂಗ್ ಟು ಹಿಮ್, ಐ ಆಮ್ ಬಿಲಾಂಗಿಂಗ್ ಟು ಹಿಮ್, ಐ ಆಮ್ ಬಿಲಾಂಗಿಂಗ್ ಟು ಹಿಮ್. ನಾನು ನಿಜವಾಗಿಯೂ ನಾನು ಅವರವನಿದ್ದೀನಿ. ನನ್ನ ಸದ್ಗುರುಗಳೇ ನನಗೆ ಸರ್ವಸ್ವ ಅನ್ನೋ ಭಾವನೆಯನ್ನು ನಾವು ಹೊಂದಿದ್ರೆ ನಾವು ಯಾರಿಗೂ ಯಾರಿಗೂ ಏನು ಹೇಳಬೇಕಾದ ಅವಶ್ಯಕತೆನೇ ಬಹಳ ಸಾಧು ಕೂಡಿ ನಮ್ಗೆ ಚಡಪಡಿಕೆ ಆಗುತ್ತೆ. ಆದ್ರೆ ನಮ್ಮ ಕಳ್ಕಳೆ ಏನದ ಅಂದ್ರೆ ಪ್ರಯತ್ನ ಮಾಡ್ಬೇಕು. ಪ್ರತಿ ತಿಂಗಳು ಒಂದು ದಿವಸದ ಮಟ್ಟಿಗೆ ಬೆಳಿಗ್ಗೆ ಬರ್ರಿ, ಮಧ್ಯಾಹ್ನ ಹೋಗ್ರಿ, ಮಧ್ಯಾಹ್ನ ಪ್ರಸಾದ ತಗೊಂಡು ಮತ್ತೆ ಸಂಜೆಗೆ ಹೋಗ್ರಿ, ಅಥವಾ ನಿಮ್ಗೆ ಒಂದು ತಾಸಿನ ಮಟ್ಟಿಗೆ, ಒಂದು ದಿವಸದ ಮಟ್ಟಿಗೆ, ಒಂದು ರಾತ್ರಿ ಮಟ್ಟಿಗೆ ಬಂದು ಮಹಾರಾಜರ ಮುಂದೆ ಕೂತ್ಕೊಂಡು ಒಂದು ಸಮಾಧಾನ. ಅದ್ರೊಳಗೆ ಮೊನ್ನೆ ನಿನ್ನೆ ನಾನು ಹೇಳಿದೆ, ನಾಮಸ್ಮರಣೆ ಪಾವಾವೇ ಸಮಾಧಾನ. ದಾಸಬೋಧದಲ್ಲಿ ಹೇಳಿದ್ರು ನಾಮಸ್ಮರಣೆ ಒಳಗೆ ನಾವು ಸಮಾಧಾನದ ಭಾವನೆ ಮಾಡ್ಬೇಕು. ನಾವು ಬಾಕಿ ಎಲ್ಲ ವಿಷಯಗಳಲ್ಲಿ ಸಂತೋಷದ ಭಾವನೆ ಮಾಡ್ತೀವಿ, ಬಾಕಿ ಎಲ್ಲ ವಿಷಯದಲ್ಲಿ ನಾವು ಅಗ್ನಿಯನ್ನು ತೃಪ್ತ ಆದಿವಿಯನ್ನು ಅವ್ರ ಜೊತೆ ಮಾಡ್ತೀವಿ. ನಾಮಸ್ಮರಣೆ ಒಳಗೆ ನಮ್ಗೆ ಇನ್ನೂ ಆ ಭಾವನೆ ಬರುವಲ್ಲ. ಆದ್ದರಿಂದ ಆಗ್ರಹದಿಂದ ನಾವು ನಮ್ಮ ನಿತ್ಯ ಜಪ ಮಾಡಿದ ಕೂಡಲೇ ಚಲೋ ಆತು ನೋಡಪ್ಪ, ಇವತ್ತು ನನ್ನ 3.5 ಸಾವಿರ ಪೂರ್ಣ ಆತು, ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆತು ಅಂತ ಅನಿಸಿಸ್ಕೊಬೇಕು. ನಾವು ಅನಿಶ್ವತ ಇವತ್ತು ಪ್ರಪಂಚದ ಸುಖ ಆಗ್ತದೆ ಅನಿಶ್ವತ. ಅನೇಕ ಜನ್ಮಗಳಿಂದ ಅನಿಶ್ವತ ಬಂದದ್ದಕ್ಕೆ ಇವಾಗ ಸುಖದ ಅನುಭವ ನಮಗೆ ಸುಖ ಅನಿಸ್ತದ. ಹಂಗೆ ನಮ್ಮ ನಾಮಸ್ಮರಣೆಯಲ್ಲಿ ಸಮಾಧಾನ ಅನಿಸ್ಬೇಕು. ಸಮಾಧಾನ ಪಾವ, ನಾಮಸ್ಮರಣೆ ಪಾವಾವೇ ಸಮಾಧಾನ, ಸಮರ್ಥನೆ ಚಂದ ಹೇಳಿದ. ಆದ್ದರಿಂದ ನಮ್ಗೆ ಬಹಳ ಸಂತೋಷ ಆಗ್ತದೆ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಮಹಾರಾಜರು, ನಾವು ಕಳ್ಕಳಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ನಮಗೆಲ್ಲರಿಗೂ ಮಹಾರಾಜರು ಅರ್ಥಾತ್ ಅವ್ರ ಉಚ್ಚರಿಸಲಿ, ಅವ್ರ ಬಗ್ಗೆ ನಮಗೆ ಪ್ರೇಮ, ಅವ್ರ ಬಗ್ಗೆ ನಮ್ಗೆ ಅತ್ಯಂತ ಒಂದು ಏನು ಒಂದು ಅರ್ಥಾತ್ ಅಂತಃಕರಣದ ಭಾವನ, ಅವ್ರ ಬಗ್ಗೆ ಒಂದು ಪೂಜ್ಯ ಭಾವನ, ಗೌರವ ಭಾವನ, ಸರ್ವಸ್ವದ ಭಾವನ ಅವ್ರ ಬಗ್ಗೆ ನಮ್ಮ ಮನಸ್ಸಿನಾಗ ಬರಲಿ. ಮಹಾರಾಜರು ಬ್ಯಾರೇ ಅಲ್ಲ, ನಾಮ ಬ್ಯಾರೇ ಅಲ್ಲ. ನಾಮ ಅನ್ನೋದೇನದ ಅಂದ್ರೆ ಅದು ಗುಣ ಅದ ಕರೆ ರೂಪ ಇಲ್ಲ. ಮಹಾರಾಜರು ಅನ್ನೋದ್ರೊಳಗೆ ಏನದ ಅಂದ್ರೆ ಗುಣಾನೂ ಅದ ರೂಪನೂ ಅದ. ನಾವು ಗುಣದ ಮೂಲಕವಾಗಿನೆ ರೂಪಕ್ಕೆ ಹೋಗ್ಬೇಕಾಗ್ತದೆ. ಆದ್ರಿಂದ ನಾವು ಕಳಕಳಿಯಿಂದ ನಾಮಸ್ಮರಣೆ ಮಾಡಬೇಕು ಮತ್ತು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದ ಒಂದು ಪ್ರೇಮವನ್ನು, ಆನಂದವನ್ನು, ಸಮಾಧಾನ ನಮ್ಗೆ ಉಳಿದು ಎದುರೊಳಗೂ ಅಷ್ಟು ಸಮಾಧಾನ ಅನಿಸಬಾರ್ದು. ಅಷ್ಟು ಸಮಾಧಾನ ಏನದ, ನಾವು ಎಷ್ಟು ಬೇಕಾದಷ್ಟು ಪ್ರಪಂಚದೊಳಗೆ ಮುಣಿಗಿ ಮುಣಿಗಿ ಅದರೊಳಗಿಂದ ಸಮಯ ಸಿಗಲಂಗಿಲ್ಲ ಅನ್ನುವಂಥ ಭಾವನಾದೊಳಗೆ ಆಯುಷ್ಯ ಕಳೆದ್ರೂ ಅದೇ ನಮ್ಗೆ ಸಾರ್ಥಕ ಆಗುವಂಥದ್ದಲ್ಲ. ಯಾವ ದೇಹದಿಂದ ಪ್ರಪಂಚ ಮಾಡ್ತೀವೋ ಆ ದೇಹನ ಎಂಥದ್ದದ ಅಂತ ಕ್ಷಣ ಕ್ಷಣಕ್ಕೆ ದುಃಖ ಕೊಡುವಂಥದ್ದದ. ಅಂಥ ಒಂದು ದೇಹ, ಇಂಥ ಒಂದು ಪ್ರಪಂಚ, ಇದರೊಳಗೆ ಏನದ ಅಂದ್ರೆ ನಮ್ಗೆ ಸಮಾಧಾನ ಆಗಂಗಿಲ್ಲ ಅನ್ನುವಂಥದ್ದು ಉದಯ ಅಷ್ಟು ಹೇಳಿದ ಕಳ್ಕಳಿಯಿಂದ ನಮಗೆ ನಿಜವಾಗಿಯೂ ಏನು ಅನಿಸ್ತದೆ ಅಂತಂದ್ರೆ ಅದಕ್ಕಾಗಿ ನಾವು ಸಮಾಧಾನದ ಒಂದು ಏನಪ್ಪ ಎಲ್ಲೋ ಒಂದು ಕಡೆಗೆ ಒಂದು ಸಮಾಧಾನದ ಒಂದು ಸ್ಥಾನದ
ಒಂದು ಸಾನ್ನಿಧ್ಯದ ಅನ್ನುವಂಥ ಭಾವನೆಯನ್ನು ನಾವು ಮನುಷ್ಯನ ಗಟ್ಟಿ ಮಾಡಿಕೊಂಡು ಬೆಕ್ಕಾಗಲ್ಲಿ ಬೆಂಗಳೂರಾಗಿರಲಿ, ಮುಂಬೈದಾಗಿರಲಿ, ಪುಣೆದಾಗಿರಲಿ, ನಾನು ಒಂದು ದಿವಸ ನಾನು ಒಂದು ಪ್ರತಿ ತಿಂಗಳೂ ಹೋಗಲಿಕ್ಕಾಗದೇ ಇದ್ರು ಒಂದು ದಿವಸ ತಿಂಗಳದಾಗೋ ದೀಡು ತಿಂಗಳದಾಗೋ ಒಂದೊಂದು ದಿವಸ ಅದಕ್ಕೊಂದು ನಿಯಮ ಮಾಡಿಕೊಳ್ಳೋದು ಆಗೋದು ಅಷ್ಟು. ಹುಬ್ಬಳ್ಳಿ ಧಾರವಾಡದವ್ರಿಗಂತೂ ನಾವು ಅಗ್ರಿ ಹೆಂಗೆ ಅನಿಸ್ಬೇಕು ಅಂದ್ರೆ ತಿಂಗಳದಾಗ ಒಂದು ದಿವಸ ಅಂದ್ರಂತೂ ಬಹಳ ಆಯ್ತು. 15 ದಿವಸಕ್ಕೆ ಒಂದು ಸಲ ಹೋಗಿ ನಾನು ಹೆಬ್ಬಳ್ಳಿ ಒಳಗೆ ಮಹಾರಾಜರ ಮುಂದೆ ಕೂತ್ಕೊಂಡು ಒಂದು 5 ಮಾಲೆ 10 ಮಾಲೆ ಜಪ ಮಾಡಿ ಬರಬೇಕು, ಇಲ್ಲ ಮಹಾರಾಜರ ಮುಂದೆ ಕೂತ್ಕೊಂಡು ಒಂದು ಪುಟ 2 ಪುಟ ಚರಿತ್ರೆ ಪ್ರವಚನ ಓದಿ ಬರಬೇಕು ಅಂತ ನಮಗೆ ಅನಿಸ್ಬೇಕು. ಈ ರೀತಿಯಾಗಿ ನಿಧಾನವಾಗಿ ನಮ್ಮ ಜೀವನಕ್ಕೊಂದು ತಿರುವು ಕೊಟ್ಟು ನಾವು ಅದನ್ನು ಜೀವನವನ್ನು ಸುಂದರ ಮಾಡಿಕೊಟ್ಟು ಹೋದ್ವಿ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ. ಈಗಾಗಲೇ 2 ಹೊಡಿತು, ಮತ್ತೆ ತಿರುಗಿ ನಾಳೆ 6-6:30 ಮಹಾರಾಜನ ಪ್ರಸಾದದ ವ್ಯವಸ್ಥೆ ಆಗಬೇಕು. ಆದ್ರಿಂದ ಇನ್ನೊಂದು ರಾತ್ರಿ ಏನದನು ನಮಗೆ ನಿದ್ದೆ ಕಡಿಮೆ ಆದರೂ ಅಡ್ಡಿ ಇಲ್ಲ. ಮತ್ತು ನಾವು ಈ ಮಹಾರಾಜರ ಸಾನ್ನಿಧ್ಯದಲ್ಲಿ ಪುಣ್ಯತಿಥಿಯ ನಿಮಿತ್ತವಾಗಿ ಬಂದಿರುವ ಈ ಸಂದರ್ಭದಲ್ಲಿ 4 ವಿಚಾರಗಳನ್ನು ತಿಳ್ಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಹೋದರೆ ನಮ್ಮ ಜೀವನದಲ್ಲಿ ನಮ್ಮ ಮಹಾರಾಜನ ಅನುಗ್ರಹ ಆಗ್ತದೆ. ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಮತ್ತು ಸದ್ಗುರು ಅನನ್ಯವಾದ ನಿಷ್ಠೆ ಮತ್ತು ನಾಮದಲ್ಲಿ ಪ್ರೇಮ ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ ಜಾನಕಿ ಜೀವನ ಆಕಿನ ಕರೆದೇ ಇಲ್ಲಿ ಬಾ ಅಂತ ಜಾನಕಿ ಇಲ್ಲಿ ಬಾ ಯಾಕಿನ ಒಂದು ಚೂರ ಔಷಧ